ಬಿಸು ಬೀಸುವ ಗಾಳಿ ಇಂದ್ರಾಲೋಕದ ಗಾಳಿ ಇನ್ನೆರಡು ಗಳಿಗೆ ನಿಲ್ಲಬೇಕು ಇನ್ನೆರಡು ಗಳಿಗೆ ನಿಲ್ಲಬೇಕು ಇಲ್ಲಾರೆ ತುಳಸಿ ಅಮ್ಮಂಗೆ ದೀಪ ಉರುದಿಲ್ಲ ಹಾ ಹೂ ಬಡವರು ಸತ್ತಾರೆ ಸುಡಲು ಬೆಂಕಿ ಇಲ್ಲ ಬಡತನದ ಬ್ಯಾಗಂಗೆ ಹೆಣಬೆಂತು ಬಡತನದ ಬ್ಯಾಗಂಗೆ ಹೆಣಬೆಂತು ದೇವರೇ ಬಡವರಿಗೆ ಸಾವು ಕೊಡಬೇಡ ಹಾ ಹೂ ಹಾ ಹೂ. ಹೋಯ್ ನಮಸ್ಕಾರ, ದೈಜಿವರ್ಡ್ ಕಾಂತೇಪು ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಹೋಯ್ ಮಾತಾಡೂರಲ್ಲೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಸುನಿಲ್ ಪಾಂಡೇಶ್ವರ್. ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ಬುಧವಾರ 6 ಗಂಟೆಯಿಂದ 7 ಗಂಟೆವರೆಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮಾಡ್ತಿತ್ತು. ಈ ಕಾರ್ಯಕ್ರಮದಂಗೆ ಕುಂದಾಪುರದ ಸಾಧಕರು, ಅವ್ರ ಸಾಧನೆ, ನಮ್ಮ ನೆಲ, ಜಲ, ಭಾಷೆ, ಆಚಾರ, ಸಂಸ್ಕೃತಿ, ವಿಚಾರ ಇದ್ರ ಬಗ್ಗೆ ತಿಳಿಸಿಕೊಡ್ತಾ ನಮ್ಮ ಭಾಷೆ ಮತ್ತು ಬದುಕು ಎರಡನ್ನೂ ಜೀವಂತವಾಗಿ ಇಡುವ ಪ್ರಯತ್ನವೇ ಹೋಯ್ ಮಾತಾಡೂರಲ್ಲೇ. ಇದು ಕುಂದಾಪುರ ಭಾಷೆಂಗಿಪ್ಪು ಖುಷಿ. ಇವತ್ತು ನಮ್ಮೊಟ್ಟಿಗೆ ಮಾತಾಡೋಕ್ಕೊಬ್ಬರು ವಿಶೇಷ ಅತಿಥಿ ಬಂದಿರ. ಅವ್ರ ಪರಿಚಯ ನಿಮಗೆಲ್ಲ ಇತ್ತು, ಆದರೂ ಅವರನ್ನು ನಿಮಗೆಲ್ಲ ನಾನು ಒಂದು ಸಣ್ಣಕ್ಕೆ ಪರಿಚಯ ಮಾಡಿಕೊಡ್ತೆ. ಕುಂದಾಪುರ ಕನ್ನಡದಂಗೆ ಒಂದು ನಾಟಕ ತಂಡ ಕಟ್ಟಿ ನಾಟಕ ನಿರ್ದೇಶನ ಮಾಡಿ ನಮ್ಮ ಜಿಲ್ಲೆಯಾದ್ಯಂತ ನಾಟಕವನ್ನು ಪ್ರದರ್ಶಿಸಿದವರು. ಮುಂಚೆ ಕುಂದಾಪುರ ಕನ್ನಡದಂಗೆ ಟಿ ವಿ ಹೆಂಗೆ ಪ್ರೋಗ್ರಾಮ್ ಮಾಡಿ ಸೈ ಅನ್ಸ್ಕೊಂಡಾರ. ಇತ್ತೀಚೆಗೆ ಹೆಂಗಸರು ಪಂಚಾಯಿತಿ ಅಂತೇಳಿ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ನಗ್ಸೋದ್ರೊಟ್ಟಿಗೆ ಹೆಂಗಸ್ರೇ ಬಾಯಿ ಮೇಲೆ ಬೆರಳಿಟ್ಕೊಂಬಂಗೆ ಮಾಡಿದ್ದಾರೆ. ಹಳಿ ಹಂಬ್ಲಂದಳಿ ಕಾರ್ಯಕ್ರಮ ಮಾಡಿ ನಮ್ಮ ಊರ್ಮನೆಯ ಎಲ್ಲ ಆಚಾರ ವಿಚಾರಗಳನ್ನು ತಿಳಿಸಿಕೊಡ್ತಾ ನಮ್ಮ ಯುವ ಜನತೆಗೆ ನಮ್ಮ ಹಳತಿನ ಕಾಲದ ನೆನಪನ್ನೆಲ್ಲ ಮಾಡ್ತೇವಪ್ಪ ಅಂತ ಚೇತನ್ ನೈಲಾಡಿ ಯುವ ಪ್ರತಿಭೆ ನಮ್ಮೊಟ್ಟಿಗಿದ್ರು. ಅವ್ರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚೇತನ್ ನೈಲಾಡಿ ಅವರು, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನೀವು ಆಗಲ್ಲ ಹಾಡು ಹೇಳ್ರಿ, ಯಾವುದೊಂದು ಕಾರ್ಯಕ್ರಮ ಶುರು ಆಗೋಕ್ಕಿಂತ ಮುಂಚೆ ನಮ್ಮದು ಅಂದಿದ್ರು ಲಾಯ್ಕಲ್ದ ಹೇಳಿ. ಗುಡ್ಡೆಟ್ಟ ಮಗಂತಿಗೆ ನೈಲಾಡಿ ಚಿಕ್ಕುಗೆ ನಾ ಮುಂಚೆ ಕೈಯ ಮುಕ್ಕಂತಿ ಏನಂದ ಹೇಳಿ ಮುಕ್ಕಂತಿ ಬಪ್ಪು ಇಗ್ನುಗಳ ತಡಿಹಾಕ ಹಾ ಹೂ ಹೂ. ಹಾಡು ಮಾತ್ರ ಕೇಮ್ಕ ಇದಲ್ಲ, ನನ್ನ ಸ್ವರಲ್ ಹಾಕಿಲ್ಲಿ ದೇವ್ರ ಹಾಡಲ್ಲ. ಕಾರ್ಯಕ್ರಮ ಶುರು ಆಯ್ತಂದ್ರೆ ಎಲ್ಲ ಹಂಗೆ ನಾನು ಒಂದು ಹೇಳದೆ, ನೀವು ಹಾಡು ಹೇಳ್ರಿ ಅಂತ. ಸ್ವರ ಬೇಡ, ಅದಕ್ಕೆ ಭಾವನೆ ಒಳ್ಳೇದು ಬೇಕಾ ಎಂತಕ್ಕಂದ್ರೆ ಚೇತನ ಎಲ್ಲಾಡಿ ನಮ್ಮೊಟ್ಟಿಗಿದ್ರು. ವೀಕ್ಷಕರು ನಿಮಗೆಲ್ಲ ಅವರೊಟ್ಟಿಗೆ ಮಾತಾಡ್ಕಂತ ಅನ್ಸ್ರೆ ನೀವು ಅವರೊಟ್ಟಿಗೆ ನಿಮ್ಗೆ ಒಂದು 2 ನಿಮಿಷ ಮಾತಾಡೋಕೆ ಅವಕಾಶ ಇತ್ತು. ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತೈತೆ, ಆ ನಂಬರಿಗೆ ಕಾಲ್ ಮಾಡಿ. ನಾನು ಬೇಕಾದ್ರೆ ನಂಬರ್ ಹೇಳ್ತೇನೆ, 0820429557. ಈ ನಂಬರಿಗೆ ಕಾಲ್ ಮಾಡಿ ಚೇತನ್ ಎಲ್ಲಾಡಿಯೊಟ್ಟಿಗೆ ಮಾತಾಡಿ ಅವ್ರ ಬದುಕೆ ಅಂತ ನಿಮಗೆ ಹೆಚ್ಚಿನವರಿಗೆ ಅವ್ರ ಬಗ್ಗೆ ಚೇತನ್ ಎಲ್ಲಾಡಿ ಕುಂದಾಪುರ ಕನ್ನಡದ ಚಂದ ಮಾತಾಡ್ತಾರೆ, ಪ್ರೋಗ್ರಾಮ್ ಮಾಡ್ತಾರೆ, ನೆಗಾಡ್ತಾರೆ ಅಂದೇಳಿ ಗೊತ್ತು. ಅವ್ರ ಬದುಕಿನ ಬಗ್ಗೆ ಗೊತ್ತಿಲ್ಲ, ಅವ್ರು ಹ್ಯಾಂಗೆ ಕಷ್ಟಪಟ್ಟರೆ, ಹ್ಯಾಂಗೆ ಮೇಲೆ ಬಂದ್ರೆ ಅದ್ರ ಬಗ್ಗೆ ನಾನು ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೆ. ಒಂದು ಕಾಲ್ ಇತ್ತು, ಅದರ ನಂತರನೇ ಸ್ಟಾರ್ಟ್ ಮಾಡೋಣ. ಹಲೋ ನಮಸ್ಕಾರ. ಹಲೋ ಹಲೋ ಕೇಂತ. ನಮಸ್ಕಾರ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಇವತ್ತಿನ ಫಸ್ಟ್ ಕಾಲರ್, ನಿಮ್ಗೂ ದೊಡ್ಡ ನಮಸ್ಕಾರ ಮತ್ತು ಸ್ವಾಗತ. ಚೇತನ ಎಲ್ಲಡರಿದ್ರ ನೀವು ಯಾರು, ನಿಮ್ ಪರಿಚಯ ಒಂಚೂರು ಹೇಳ್ಕೊಂಡು ಮಾತು ಶುರು ಮಾಡಿಬಿಡಿ. ಗೋಪಾಲಾಚಾರ್ಯ ರೆಡ್ಡಿ ಅಂತ. ನಮಸ್ಕಾರ ಗೋಪಾಲಾಚಾರ್ಯ. ನಮಸ್ತೆ. ದೇವರ ಖುಷಿ ಆಯ್ತಾ ಮೊದಲ್ ಮುಂಚಿನ ಫೋನ್ ನಿಮ್ದಿಂದ. ಹೌದಾ, ಎಂತ ಮಾಡ್ತಾ ಇದ್ರಿ ನೀವೊಂದು ಫೋನ್ ಮಾಡಿದ್ರೆ ಭಾರಿ ಖುಷಿ ಆಯ್ತು. ನಿಮ್ಗೆ ಏನಾರು ಕೇಮ್ಕಿದ್ರೆ ಅಥವಾ ಮಾತಾಡೋಕಿದ್ರೆ ಹೇಳಿ, ಮಾತಾಡಿ. ಹಲೋ ಹಲೋ ಹೇಳಿ ಹೇಳಿ. ಅವರೆಲ್ಲ ಹೇಳುದು, ನೀವು ಹೇಳಕ್ಕೀಗ ಎಂತ ಹೇಳಕ್ಕ, ಎಂತ ಮಾತಾಡ್ತೀರಿ ಹೇಳಿ. ಎಂತ ಮಾತಾಡುದು ಅವ್ರು, ಎಂತ ಮಾತಾಡ ನಾವು ಮಾತಾಡ್ಲಕ್ಕ. ನಾನು ಅವ್ರು ಮಾತಾಡ ಮಾತ್ರ ಅಂದ್ರೆ ಬೇರೆ ಬೇರೆ ಬದಿಗೆಲ್ಲ ನೇರ ಪ್ರಸಾರಕ್ಕೆ ಫೋನ್ ಮಾಡ್ದಾಗ ನಾವೇ ಮಾತಾಡುದಲ್ದ, ಆಗಳಿಕೆ ಅವ್ರು ಮಾತಾಡುದಲ್ದ. ಹಾಗಾಗಿ ಗೋಪಾಲಾಚಾರ್ಯ ಈಗ ನಮ್ ಕೆಲ ನೀವೇ ಮಾತಾಡುದು. ಗೋಪಾಲಾಚಾರ್ಯ, ಇವತ್ತು ಚೇತನ್ ನೈಲಾಡಿ ನಮ್ ಕುಂದಾಪುರದ ಒಂದು ಬ್ರ್ಯಾಂಡ್ ಅವ್ರು. ನಾವ್ ಇವತ್ತು ಗೆಸ್ಟ್ ಆಗಿ ಕರ್ಸಿತ್ತು, ಅವ್ರು ಇವತ್ತು ಪ್ರೋಗ್ರಾಮ್ ಮಾಡಕ್ ಬಂದಲ್ಲ, ಅವ್ರು ಇವತ್ತು ನಮ್ಮ ಅತಿಥಿ. ಇವತ್ತು ನಿಮ್ಗೆ ಅವ್ರನ್ನ ಕಂಡು ಎಂತ ಅನ್ಸ್ತಾ ಇತ್ತ, ಖುಷಿ ಆಯ್ತಾ, ಅವ್ರಿಗೆ ಎಂತ ಹೇಳಕ್ ಬಯಸ್ತ್ರಿ ಹೇಳಕ್. ಅವ್ರದ್ದು ಎಂತದೇ ಪ್ರೋಗ್ರಾಮ್ ಇದ್ರು ಕಾಲ್ ಮಾಡುತ್ತೆ. ಹೌದಾ, ನೀವು ಅವರ ಅಭಿಮಾನಿ ಹಂಗಾರೆ? ಅಭಿಮಾನಿ, ತುಂಬಾ ಅಭಿಮಾನಿ. ನಿಮ್ಮ ಸಪೋರ್ಟ್ ಹಿಂಗೆ ಇರ್ಲಿ, ಚೇತನ್ ನೈಲಾಡಿ ಅವರಿಗೆ ನಿಮ್ ಸಪೋರ್ಟ್ ಕೊಡಿ. ನಮ್ಮ ಊರ್ ಮನಿ ಭಾಷೆ ಬದುಕೆಲ್ಲ ಒಳ್ಳೇದಾಯ್ಕ, ನಿಮ್ಮಂತ ಸಹಕಾರ ಬೇಕಂತ ಹೇಳ್ತೆ. ಕಾರ್ಯಕ್ರಮ ಕಾಲ್ ಮಾಡ್ದಕ್ಕೆ ಧನ್ಯವಾದ ಗೋಪಾಲಾಚಾರ್ಯ. ಥ್ಯಾಂಕ್ಸ್ ಗೋಪಾಲಣ್ಣ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಆಯ್ತಾಯ್ತಾಯ್ತು, ಓಕೆ ಮಾಡು ಖಂಡಿತ. ಚೇತನ್ ನೈಲಾಡಿ ಅಂದ್ರೆ ಕಾರ್ಯಕ್ರಮ ಇಂಟ್ರೊಡಕ್ಷನ್ ಕೊಡೋಕೆ ಕಾಲ್ ಸ್ಟಾರ್ಟ್ ಆಯ್ತಾ. ಚೇತನ್ ನೈಲಾಡಿ ಅಂದ್ರೆ ಒಬ್ರು ಕುಂದಾಪುರ ಕನ್ನಡ ಚೇತನ್ ನೈಲಾಡಿ ಬಾಯಿ ಕೇಂಬುದೇ ಒಂದು ಚಂದ ಅಂದಳಿ ಒಂದು ಏ ನೀವು ಮಾತಾಡ್ರಿ ಚಂದ ಆಗ್ತಿಲ್ಲ ಈಗ ನೀವು ಮಾತಾಡ್ತಿದ್ರಿ ಎಲ್ಲ ಸಾಪ ನಾನು ಮಾತಾಡ್ತಿದ್ದೆ ಬೇರೆ ನಾನು ಮಧ್ಯದಲ್ಲಿ ಬೇರೆ ಬೇರೆ ವರ್ಡ್ ಎಲ್ಲ ಬಂದೋತ ವರ್ಡ್ ಬಂತು ಆರೆ ಚೇತನ್ ಅನ್ನೋದು ಗೊತ್ತಿಲ್ಲ ಚೇತನ್ ನೈಲಾಡಿಯರು ಮಾತಾಡೋದೇ ಬೇರೆ ಚಂದನೇ ಬೇರೆ ಚೇತನ್ ನೈಲಾಡಿ ಒಬ್ಬ ನಿರೂಪಕ ಅಂದಳಿ ಗೊತ್ತಿತ್ತು ಒಬ್ಬ ನಾಟಕ ಮಾಡ್ತಾ ಅಂದಳಿ ಎಲ್ಲರಿಗೂ ಗೊತ್ತಿತ್ತು ಒಂದು ಕಾರ್ಯಕ್ರಮ ಹೆಂಗಸರು ಪಂಚಾಯತಿ ಮಾಡಿ ಎದ್ದರ್ ಬಾಯಿ ಹೆಂಗಸರು ಬಾಯಿಗೆಲ್ಲ ಬಂದ್ಬಿಟ್ರಿ ಚೇತನ್ ನೈಲಾಡಿ ಅಂದ್ರೆ ಆರೆ ಚೇತನ್ ನೈಲಾಡಿ ಯಾರು ನಿಜವಾಗಿ ಚೇತನ್ ನೈಲಾಡಿ ಯಾರು ನಿಮ್ಮ ಮನೆಗೆ ಯಾರೆಲ್ಲ ಇದ್ರು ನೀವು ಎಷ್ಟು ಜನ ಮಕ್ಕಳು ಇದು ಒಂದು ಸಣ್ಣ ಪರಿಚಯ ಮಾಡಿಕೊಡಿ ನಾನು ನೀವು ಹೇಳಿದಂಗೆ ಚೇತನ್ ನೈಲಾಡಿ ಮನಿ ನೈಲಾಡಿ ಹಳ್ಳಾಡಿ ಅಡ್ಚೆ ನೈಲಾಡಿ ಹಾಗೆ ನಾನು ಮತ್ತೆ ನಂಗೆ ಅಕ್ಕ ನಾನು ಒಡ ಹುಟ್ಟು ನನ್ನ ಅಕ್ಕ ಚೈತ್ರ ಅಂತ ಹೇಳಿ ನಿಮ್ಗೆ ಬಾರ್ಕೂರ್ ಕಾಲೇಜ್ದಾಗೆ ಓದ್ದಾಳ ಅವಳು ಈಗ ಮಧ್ಯ ಆಯ್ತಾ ಗಂಡ ಮನೆಗೆ ಇದ್ದಾಳ ಹಾಗೆ ಮನೆಗೆ ನಾವು ಅಪ್ಪ ಅಮ್ಮ ಈಗ ಇಪ್ಪದ ನಾನು ಅಪ್ಪ ಅಮ್ಮ ಅಪ್ಪ ಶ್ರೀನಿವಾಸ ಅಂತೇಳಿ ಅಮ್ಮ ಬೇಬಿ ಅಂತೇಳಿ ಅಪ್ಪನೊಂದು ರಿಕ್ಷಾ ಅಲ್ಲ ಹಿಂಗೆ ನಾವು ಹಿಂಗೆ ಮನೆಗೆ ಅಂದ್ರೆ ಈ ಒಂದು ಇದಕ್ಕೆ ಬಬ್ಬಕ್ಕೆ ನಮ್ಮ ಮನೆಗೆ ಎಲ್ಲರೂ ಒಳ್ಳೆ ಪ್ರೋತ್ಸಾಹ ಕೊಟ್ಟಿರ ಇವತ್ತಿನ ದಿವಸದವರಿಗೆ ಎಲ್ಲರೂ ಕೈ ಹಿಡ್ಕ ನೆರೆಸ್ತಾರೆ ಅದಕ್ಕೆ ಅಂತ ಕೋತಿ ಅದನ್ನೇ ಅಂತಕ್ಕೆ ಮಾಡ್ತೇವೆ ಇದನ್ನೇ ಅಂತಕ್ಕೆ ಮಾಡ್ತೇವೆ ಅಂತ ಯಾರು ಕೇಂದ್ರಲ್ಲ ನಾನು ಯಾವುದೇ ವಿಷಯ ಯಾರ ಹತ್ರ ಕೇಂದ್ರಗಳಿಗೆ ಒಳ್ಳೆ ಪ್ರೋತ್ಸಾಹ ಮಾಡಿ ಒಂದು ಒಳ್ಳೆ ಇವತ್ತಿನ ಈ ಮಟ್ಟದಾರಿ ತಕೊಂಡು ಬಂದಾರ ನಮ್ಮ ಮನೆಯವರು ನನ್ನ ಸ್ನೇಹಿತರ ಅಥವಾ ಬಂಧು ಬಳಗದವ್ರು ಎಲ್ಲರೂ ಇದ್ರ ಅದ್ರಾಗೆ ಚೇತನ್ ನೈಲಾಡಿ ಅವರು ಒಬ್ಬ ರಿಕ್ಷಾ ಡ್ರೈವರ್ ಮಗ ಹೌದು ಇವರ ವಿದ್ಯಾಭ್ಯಾಸ ಮತ್ತೆ ಎಂತ ಕಲ್ತಿರಿ ಕಲ್ತು ನೀವು ನಾಟಕಕ್ಕೆ ಹೆಂಗ್ ಬಂದ್ರಿ ಅನ್ನೋದು ಮತ್ತೆ ಕೇಂದ್ರ ನೀವು ವಿದ್ಯಾಭ್ಯಾಸ ಎಷ್ಟು ಕಲ್ತ್ರಿ ಯಾವ ಶಾಲೆಗೆ ಹೋರಿ ಪ್ರಾಥಮಿಕ ಎಲ್ಲ ಪ್ರೌಢಶಾಲೆ ಎಲ್ಲ ಬಾಲಡಿ ಶಾಲೆಗೆ ಅಲ್ಲಿ ನಮ್ಮ ಮನೆ ಅಡ್ಚೆ ಬಾಲಡಿ ಬಂದೆ ನೈಲಾಡಿ ನಮ್ಮ ಮನೆಯವರು ಅಲ್ಲಿಂದ ಬಿಜ್ಜಾಡಿ ಒಂದು 5-10 ನಿಮಿಷ ದಾರಿ ಏನೋ ಅಲ್ಲೇ ಕಾಲದಲ್ಲಿ ನಡ್ಕೋದು ಆಗಳಿಗೆ ನನ್ನ ಕಿರಿಯಬ್ಬಿ ಚಿಕ್ಕಮ್ಮನೆ ಬಾಲಡಿ ಶಾಲೆ ಟೀಚರ್ ಸ್ವಂತ ಕಿರಿಯಬ್ಬಿ ಎಲ್ಲ ಆಚೀಚ್ ಮನೆ ನನಗೆ ಕಾಸಲ್ಲ ಹಾಗೆ ಅವಳು ಸವಿತಾ ಅಂತೇಳಿ ಅವಳೇ ಟೀಚರ್ ಆಗಿದ್ದಾಳೆ ನನಗೆ ಚಿಕ್ಕಮ್ಮ ಕಡೆಗೆ ಅದಾದ್ಮೇಲೆ 1ನೇ ಕ್ಲಾಸಿಂದ 8ನೇ ಕ್ಲಾಸರಿಗೆ ಹಳ್ಳಾಡಿ ಶಾಲೆಗೆ ಹೋದಿ ಹಳ್ಳಾಡಿ ಶಾಲೆ ಆದ್ಮೇಲೆ ಕಡೆಗೆ 8ರಿಂದ 9 ಮತ್ತು 10 ಬಿತ್ಕಲ್ ಕಟ್ಟಿ ಶಾಲೆಗೆ ಬಿತ್ಕಲ್ ಕಟ್ಟಿ ಶಾಲೆ ಅಂದಮೇಲೆ ಕಡೆಗೆ ಎಸ್ ಮೇಲೆ ಸೀದಾ ಗುಪ್ಪಡಿಸಿ ಕಡ್ಲಿಗೆ ಹಾರ್ದಾರ ನಮ್ಮನೆ ಮಾಡಿದೆ ಅಂತ ಕೇಳಿದ್ರೆ ಸೀದಾ ಡಿಪ್ಲೊಮಾ ಮಾಡೋಕೆ ಹೋದ್ ಆಗಳಿಕೇನ 1ರಿಂದ SSLC ಕನ್ನಡ ಮೀಡಿಯಮ್ಗೆ ಓದದ್ ತಕೊಂಡ್ ಹೋಗಿ ಅಡಿಕೆ ಡಿಪ್ಲೊಮಾ ಹೋದಿ ನಾನು ಹೋದಿ ಅಲ್ಲಿ ಹೊರಗತಿ ಯಾವ ನಮ್ಮನೆ ಹಬ್ಬ ದೇವ್ರ ಇಲ್ಲಿಂದ ಪೂರ ಕನ್ನಡ ಓದ್ತಾ ಅಲ್ಲಿ ಕನ್ನಡ ಒಂದು ಅಕ್ಷರ ಇಲ್ಲ ಪುಸ್ತಕದೊಳಗೆ ಪೂರ ಇಂಗ್ಲೀಷೇ ನಾವು ಇಂಗ್ಲೀಷ್ ಮತ್ತು ಗಣಿತ ಭಾರಿ ಚುರ್ಕ್ ಇನ್ನಿಲ್ಲ ನಮ್ಮನೆ ಕೇಸ್ ಕುದ್ರಿ ನಾವು ಅಷ್ಟು ಓಡ್ತಿ ಐತೆ ಆದ್ರೆ ಅಲ್ಲಿ ಹೋದ ಮೇಲೆ ಪೂರ ಇಂಗ್ಲೀಷೇ ನಂಗೆ ಅಂದಳಿ ಕನ್ನಡ ಮಾಡ್ತಾರ ಅವ್ರ ನಂಗೆ ಇಂಗ್ಲೀಷ್ ಬತ್ತಿಲ್ಲದೆ ಅಡಿಕೆ ಅಂತದ್ದು ಇದ್ದದ್ರಾಗೆ ಅದ್ರಾಗೆಲ್ಲ ಚೂರ್ ಓದ್ಕೊಂಡ ಎಂತ ಮಾಡ್ಕೊಂಡ ಬಂದೆ ಅದಾಗೂ ಆಗಳಿಗೆ ನಾ ಅಲ್ಲಿ ಹೋದಾಗಳಿಗೆ ಅಂತ ಇದ್ಕೊಂಡ್ರೆ ಈ ಕುಂದಾಪುರ ಬದಿಯವ್ರು ಭಾರಿ ಕಮ್ಮಿ ಇದ್ರು ಉಡುಪಂಗೆ ಮಣಿಪಾಲ್ದಂಗೆ ಪ್ರಗತಿ ನಗರದ ಓದದ್ ಕುಂದಾಪುರ ಬದಿಯವ್ರು ಕಮ್ಮಿ ಯಾರು ಒಂದೇಡ್ ಮಾತಾಡ್ರೆ ಈ ಹಬ್ಬ ಆಪದ ಗಣಿ ಆಗಲಿಕ್ಕೆ ಮತ್ತೆಲ್ಲ ಈ ಜಾಸ್ತಿ ಈ ಬದಿಯರೆಲ್ಲ ಇದ್ದೀರಾ ಕಡೆಗೆ ಎಲ್ಲರೂ ಹಿಂಗೆ ದೋಸ್ತಿ ಹೇಗಿರ್ತಾ ಎಲ್ಲರ ಹತ್ರ ಹಿಂಗೆ ಮಾತಾಡ್ಕೊಂತ ಅವ್ರ ಭಾಷೆ ನಾವು ಕಲಿತಾ ನಮ್ಮ ಭಾಷೆ ಅವ್ರು ಕಲಿತಾ ಡಿಪ್ಲೊಮಾ ಅಂತೂ ಅಲ್ಲಿ ಮಾಡಿದ್ವಿ ಅಲ್ಲಿ ಮಾಡಿ ಕಡೆ ಉಡುಪಂಗ್ ಸೀದಾ ಕೆಲ್ಸಕ್ಕೆ ಸೇರ್ಕೊಂಡು ಎಂತ ಕೆಲಸ ಉಡುಪಂಗ್ ನಾನೀಗ ಒಂದು ಕಾಲೇಜ್ ಕೆಲಸದ ಬಗ್ಗೆ ಕಡಿಮೆ ಹಲೋ ನಮಸ್ಕಾರ ಹಲೋ ಹಲೋ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರು ಮಾತಾಡೋದು ಎಲ್ಲಿಂದ ಮಾತಾಡೋದು ಇದು ರಂಜಿತ್ ಭಂಡಾರಿ ಅಂತ ದುಬೈಯಿಂದ ಕಾಲ್ ಮಾಡ್ತಾ ಇದ್ದೆ ಓ ದುಬೈಯಿಂದ ದೂರದ ದುಬೈಯಿಂದ ಕಾಲ್ ಮಾಡಿರಿ ಚೇತನ್ ನೈಲಾಡಿಯರ್ ಇದ್ರು ಮಾತಾಡಿ ನಂದು ನೀವು ನನ್ನ ಬ್ಯಾಚ್ ಇರ್ಕ ಸುನಿಲ್ 2007 ವಿವೇಕ ಹೌದು ಓಕೆ ಓಕೆ ಕಾರ್ಯಕ್ರಮ ಕಾಣ್ತಾ ಇದ್ರ್ಯಾ ನಾನು ಇಲ್ಲಿ ಆಫೀಸಲ್ಲಿ ಮನೆಗೆ ಹೋಗ್ತಾ ಇದ್ದೆ ಫೇಸ್ಬುಕ್ ಲೈವ್ ಕಂಡೆ ನಿಮ್ಮ ಚೇತನ್ ಅವರದ್ದು ಅವ್ರಿಗೊಂದು ವಿಶೇಷ ತಿಳಿಸು ಅಂತ ಬಾರಿ ಒಳ್ಳೆ ಆಗ್ತಾ ಅವರದ್ದು ಅಲ್ಲ ನಂಗೆ ಮಸ್ತ್ ಖುಷಿ ಆಯ್ತು ರಂಜಿತ್ ಅಣ್ಣ ನೀವೆಲ್ಲ ದೂರದ ದುಬೈ ಹಂಗೆ ಹಾಕೊಂಡ್ರಿ ಇಲ್ಲ ಅಂದ್ರೆ ಹೇಳ್ರೆ ಹೋದ್ ಮಾರ್ರೆ ಅದು ಆ ಊರಾಗ ಹಾಕೊಂಡು ಒಂದ್ಗಳಿಗೆ ಪುರ್ಸೋತ್ ಮಾಡ್ಕೊಂಡು ಒಂದು ವಿಶ್ ಮಾಡಿ ಕಂದಳಿ ಫೋನ್ ಮಾಡ್ರಿ ಕಂಡು ಮಸ್ತ್ ಖುಷಿ ಆಯ್ತು ಅಲ್ಲ ಇದಕ್ಕಿಂತ ಹೆಚ್ಚು ನಮ್ಗೆ ಇನ್ನೇನ್ ಬೇಕು ಅದೇ ಅದೇ ಹೌದೌದು ನೀವು ನೈಲಾಡಿ ಅಲ್ಲ ನಮ್ದು ನಮ್ದು ಶಿರಿಯಾರ ಆಗ್ತದೆ ಶಿರಿಯಾರ್ದಾಗ ಹೌದೌದೌದೌದು ಓಹ್ ಸಿರಿಯಾರ್ದಾಗ ಎಲ್ಲೋ ನಿಮ್ದ ಮನಿ ಕೋಟ ನಮ್ದು ಸಿರಿಯಾರ್ದಾಗ ನಮ್ದು ಒಂದು ಸಣ್ಣದ ಇದ ಒಂದು ಬಿಸ್ನೆಸ್ ಇತ್ತು ಹೋಟೆಲ್ ಇತ್ತು ಹೌದಾ ಹೌದೌದೌದು ಈಗ ನೀವು ದುಬೈಗೆ ಫೋನ್ ಮಾಡೋದಕ್ಕೆ ಭಾರಿ ಖುಷಿ ಆಯ್ತು ನಿಮ್ಮ ಈ ಪ್ರೋತ್ಸಾಹ ಹೇಗಳಿಗೂ ನಮ್ಗೆ ಹಿಂಗೆ ಇರ್ಕ ನೀವೆಲ್ಲ ಕಂಡು ಸಪೋರ್ಟ್ ಮಾಡ್ರೆ ಇನ್ನೂ ಒಂದಿಷ್ಟು ಕಾರ್ಯಕ್ರಮ ಮಾಡ್ತಾರ ಅವ್ರು ತುಂಬಾ ಮಂಡ್ಯಂಗ್ ತುಂಬಾ ಆಲೋಚನೆ ಎಲ್ಲ ಮಸ್ತ್ ಇತ್ತೆ ನೀವೆಲ್ಲ ಸಪೋರ್ಟ್ ಮಾಡ್ಕೊಂಡು ಥ್ಯಾಂಕ್ಸ್ ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದ ನಿಮ್ಗೆ ಅದಕ್ಕೆ ಕಾಣಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇತ್ತು ನಮ್ಮ ಕುಂದಾಪುರ ಕನ್ನಡ ಎಲ್ಲೆಲ್ಲ ಕೇಂತ ಇದ್ರೆ ಈ ಕುಂದಾಪುರ ಕನ್ನಡ ಕೆಮಿ ಬಿದ್ರು ಗೊತ್ತಿ ಕೆಮಿ ಸರ್ತದ ಅಲ್ಲ ಚುಳ್ಳರ್ಸಿ ಅವರ ಗಂಟಿ ಕಾರ್ಗಳ ಅವರ ಆಫೀಸ್ ಇಂದ ಮನೆಗೆ ಹೋಗ್ತಾ ಇದ್ರು ಟ್ರಾಫಿಕ್ ಅಲ್ಲಿ ಇದ್ರು Facebook ಲೈವ್ ಕಂಡ್ಕೊಂಡು ಫೋನ್ ಮಾಡಿ ಆ ಮಧ್ಯದಾಗ ಒಂದಗಳಿಗೆ ಪುರ್ಸೋತ್ ಮಾಡ್ಕೊಂಡು ಆ ಊರಿಂದ ದುಬೈ ಅಂತ ಹೇಳ್ರು ಖುಷಿಯಾಲ ಆಯ್ತು ಅಲ್ಲಿ ಒಂದು ಫೋನ್ ಮಾಡಿದ್ರು ಅಂದ್ರೆ ಬಾರಿ ಖುಷಿ ಆಯ್ತು ಈ ಕೆಲಸದ ಬಗ್ಗೆ ಏನು ಕೆಲಸದಂಗ ನಾನು ಡಿಪ್ಲೋಮಾ ಆರ್ಗತಿಗೆ ಸೀದಾ ಉಡುಪೆಂಗೆ ಭಾರತ್ ಡೆವಲಪರ್ಸ್ ಅಂತ ಹೇಳಿ ಅಲ್ಲಿ ಕೆಲಸಕ್ಕೆ ಬಂದೆ. ಅದರ ಬಾಸ್ ಪ್ರಫುಲ್ಲ ಚಂದ್ರರಾವ್, ಮೇಡಮ್ ಪೂರ್ಣಿಮಾ ಪಿ ರಾವ್ ಅಂತ. ಅದ್ರ ನಾನು ಕೆಲಸಕ್ಕೆ ಬಂದ್ರ ಗತಿಯಿಂದ ಇವತ್ತಿನ ಈ ಮಟ್ಟಕ್ಕೆ ಬರ್ಕಾರೆ ಅದ್ರಾಗ ಮುಖ್ಯ ನಮ್ಮ ಸರ್ ಮತ್ತೆ ಮೇಡಮ್ ಎಂತಕ್ಕಂತ ಹೇಳ್ರು ಅಷ್ಟು ಸಪೋರ್ಟ್ ಕೊಟ್ಟಿ. ನಾನು ಹೇಳ್ತೀಯ ನಾನು ಅವ್ರ ಬುಡ್ದಲ್ಲಿ ಕೆಲಸ ಬಿಟ್ಟಿನಿ ಯಾರ ಬದಿಗೆ ಹಾರು ನಂಗೆ ಈ ಒಂದು ರೀತಿ ಕಲೆಗೆ ಯಾರೂ ಪ್ರೋತ್ಸಾಹ ಮಾಡೋದಿಲ್ಲ. ಈಗ ಎಂತಕ್ಕಂದ್ರೆ ನಾವು ನಾಟಕಕ್ಕೆಲ್ಲ ಹಾಕಿದಲ್ಲ ಒಂದೊಂದ್ಗಳಿಗೆ ಬೇಗ ಹಾಕಿರತ್ತ, ಒಂದೊಂದ್ ದಿವಸ ಬೆಳಿಗ್ಗೆ ಬಪ್ಸುರಿ ತಡ ಆಯ್ಕೆ ಇರತ್ತೆ. ಎಲ್ಲದಕ್ಕೂ ಅವ್ರು ಆಯ್ತು ನೀನು ಇನ್ನಷ್ಟು ಕಾರ್ಯಕ್ರಮ ಮಾಡು, ಬೇರೆ ಬೇರೆ ಮಾಡು, ಒಳ್ಳೊಳ್ಳೇದು ಮಾಡು. ಈಗ ನಾನು ಕಾರ್ಯಕ್ರಮ ಬರ್ಕ ಸರ್ ಹೀಗೆ ಹೋಯ್ಕಂದಿ ಆಯ್ತಾಯ್ತು ಹೋಗಿ ಬಾ ಅಂತೇಳಿ ಅಲ್ಲಿಂದ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಕಳ್ಸಿ ಕೊಟ್ಟಿರೋ. ನಿಮ್ಮ ಬಾಸ್ ಬಗ್ಗೆ ಒಂದು ಮಾತಾಡು, ಒಂದು ಕಾಲ್ ಇತ್ತ. ಹಲೋ ಹಲೋ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು? ನಾವು ಪೇತ್ರಿಯಿಂದ. ಎಂತ ಹೆಸರು? ಅವರಿಗೆ ಗೊತ್ತು, ಚೇತನ ನೈಲೇಡಿ ಅವರಿಗೆ ಗೊತ್ತು. ಮೇರಿ ಡಿಸೋಜಾ ಹೌದಾ? ಯಾರು? ಮೇರಿ ಡಿಸೋಜಾ, ಕರೆಕ್ಟ್. ಇದೆಲ್ಲ ಹಳಿ ಹಂಬಲ ಅಲ್ಲ, ಹಳಿ ಹಂಬಲ. ಮೇರಿ ಮೇಡಮ್ ಹೇಳಿ, ಮಾತಾಡಿ ಚೇತನ ನೈಲೇಡಿ ಹತ್ರ. ಹ್ಯಾಂಗ್ ಅನ್ಸ್ತೈತೆ? ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಪ್ರೋಗ್ರಾಮ್ ಎಲ್ಲ, ಸೂಪರ್ ಆಗಿ. ಮತ್ತೆ ಅವ್ರದ್ದು ಹೆಂಗಸರು ಪಂಚಾಯತಿ ಅಂತೂ ಸೂಪರ್ ಆಗಿ ಬರ್ತಾ ಇತ್ತು, ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ. ಅಂದ್ರೆ ಇವ್ರ ಪ್ರೋಗ್ರಾಮ್ ಮತ್ತೆ ಒಂದೇ ಒಂದ್ ಅವ್ರ ಹತ್ರ ಬೇಜಾರ್ ಏನ್ ಗೊತ್ತಾ, ಇವ್ರ ಕ್ವಶನ್ ನಾವು ಆನ್ಸರ್ ಕೊಟ್ರೆ ಇವ್ರಂತೂ ಮತ್ತೆ ಅದು ನೋಡಿ ಹೇಳುವಂತ ಒಂದು ಇದಿಲ್ಲ, ಹೇಳ್ತಾರೆ. ಮತ್ತೆ ಮೇಡಮ್ ನಿಮ್ ನಾನು ಉತ್ತರ ಹೇಳಿದ್ಯಾ ಅಲ್ಲ, 2-3 ದಿವಸ ಬಿಟ್ಟು ಹೇಳುದಲ್ಲ? ಹೌದು, 2-3 ದಿವಸ ಬಿಟ್ಟಾಗ ನಾವು ಆನ್ಸರ್ ಹಾಕ್ತಾನೆ ಇರ್ತೀವಿ. ಒಂದಕ್ಕಾದ್ರೂ ಅವ್ರು ಆನ್ಲೈನ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅದು ನಮ್ ಕಡೆ ಇದ್ ಮಾಡೋದೇ ಇಲ್ಲ. ಟೈಮ್ ಸಿಗಲ್ಲ ಅಂತ ಗೊತ್ತು, ಆದ್ರೂ ತುಂಬಾ ಜನ ಇರ್ತಾರಲ್ವಾ, ಆದ್ರೆ ನಮ್ಗಂತೂ ಬೇಜಾರಾಗ್ಬಿಡುತ್ತೆ ಒಂದೊಂದ್ ಟೈಮ್. ಇಲ್ಲ ಇಲ್ಲ ನಿಮ್ಗೆ ನೆಕ್ಸ್ಟ್ ನಾನು ಪಟ್ಟೆ ಕಳಿಸ್ತೀನಿ ಅಂತ ಗೊತ್ತಾ ಮೇಡಮ್. ನಾನು ನೀವು ಶನಿವಾರ ಕಳಿಸ್ತಿರಲ್ಲ ಉತ್ತರ, ಆದಿತ್ಯ ಅವ್ರು ನಮ್ಮ ಮನೆಗೆ ನೆಟ್ವರ್ಕ್ ಇಪ್ಪದಿಲ್ಲ, ಕಾಲ್ ಮಾಡ್ರೆ ನೆಟ್ವರ್ಕ್ ಸಿಕ್ಕುದಿಲ್ಲ, ನೆಟ್ಟಿಗೆ ಬಾರಿ ಕಮ್ಮಿ ಇರುತ್ತೆ. ನಾ ಸೋಮವಾರ ಕೆಲ್ಸಕ್ಕೆ ಬರ್ತಲ್ಲ, ಕೆಲ್ಸದಂಗ್ ಫ್ರೀ ಆದಲ್ಲಿ ಸ್ವಲ್ಪ ಕಾಂತ ಬತ್ತೆ ಹಂಗೆ. ಮತ್ತೆ ಈ ಕಾರ್ಯಕ್ರಮ ಅವ್ರ ಬಾಸು ಕಾಂತ ಇದ್ರೆ ಮತ್ತೆ ಕೆಲ್ಸದಂಗ್. ಸರಿ ಓಕೆ, ಥ್ಯಾಂಕ್ಸ್ ಮೇಡಮ್. ಪ್ರತಿ ಸಲ ಉತ್ತರ ಕಳಿಸ್ತೀರಿ, ನಿಮ್ಗೆ ಧನ್ಯವಾದ ನಮ್ಮ ಕಡೆಯಿಂದ. ಸಪೋರ್ಟ್ ಮಾಡ್ತೇರಿ, ಸಪೋರ್ಟ್ ಮಾಡಿ. ಚೇತನ ನೈಲೇಡಿ ಮೇಲೆ ಎಷ್ಟು ಪ್ರೀತಿ ನಿಮ್ ಬಾಸ್ ಬಗ್ಗೆ ನಾನು ಮಾತಾಡ್ಕಂತ ಎಣಿಸ್ಕೊಂಡೆ. ಈ ಕಾರ್ಯಕ್ರಮ ಕಾಂತಿಪ್ಕು ಸಾಕು, ಅವ್ರು ಕಾಂತಿಪ್ಕು ಸಾಕು. ನಾನು ನಿಜವಾಗಿ ಹೇಳು, ನಾನು ಚೇತನ ನೈಲೇಡಿ ಒಂದೇ ನಾಟಕದಲ್ಲಿ ನಾಟಕ ಮಾಡ್ತಾ ಇದ್ದೆ. ಸುಮಾರು ಒಂದು 5 ವರ್ಷದ ಹಿಂದೆ ನಮ್ಮ ಟೀಮಿಗೆ ಚೇತನ ನೈಲೇಡಿ ಬಂದು ಒಂದು ನಾಟಕ ಮಾಡೋತ್ತಿಗೆ ಅವ್ರ ಬಾಸ್ ಬಗ್ಗೆ ಒಂದು ಅರ್ಧ ಗಂಟೆ ನಾನು ಹತ್ರ ಮಾತಾಡಿದೆ. ನಮ್ಮ ಬಾಸ್ ಹಿಂಗೆ, ಅವರಿಂದ ನಾನು ಹಿಂಗ್ ಮೇಲೆ ಬಂದೆ ಅಂದೆಲ್ಲ. ಇವಾಗ ಸುಮ್ಮನೆ ಕಾರ್ಯಕ್ರಮಕ್ಕೆ ಬಂದು ಒಂದು ಬಿಲ್ಡಪ್ ಕೊಡೋಕೆ ಹೇಳ್ತಿದ್ದಿಲ್ಲ. ಇದನ್ನ ನಂಗೆ 5-6 ವರ್ಷದ ಹಿಂದೆ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಹತ್ರ ಹೇಳಿದ್ರ. ಅಷ್ಟು ಪ್ರೀತಿ ಅಭಿಮಾನ ನಿಮ್ಗೂ ಅವ್ರ ಮೇಲೆ ಇತ್ತು, ಅವರಿಗೂ ನಿಮ್ ಮೇಲೆ. ಖಂಡಿತ ಅವ್ರು ಒಳ್ಳೆ ಅವ್ರು ನಾನು ಎಂತ ಮಾಡಿದೆ ಎಂಬಕ್ಕಿಂತ ಅವ್ರು ನಂಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಕೆಲಸ ಟೈಮಿಗೆ ಯಾರು ನನ್ನ ಕಳ್ಸಿ ಕೊಡ್ತಾರೆ, ಬೇರೆ ಎಲ್ಲದಕ್ಕೂ ಒಳ್ಳೆ ಸಪೋರ್ಟ್ ಮಾಡಿರ, ಒಳ್ಳೆ ಪ್ರೋತ್ಸಾಹ ಕೊಡ್ಕ ಬಂದಿರ, ಅದೇ ಖುಷಿ. ಈಗ ಇದು ಬತ್ರಿ ಡಿಪ್ಲೊಮಾ ಅಂತ ಕೆಲ್ಸಕ್ಕೆ ಸೇರ್ತ್ರಿ, ಕೆಲ್ಸಕ್ಕೆ ಸೇರಿ ಆದ ನಂತರ ಈ ಕುಂದಾಪುರ ಕನ್ನಡದಾಗ ಒಂದು ನಾಟಕ ಟೀಮ್ ಮಾಡ್ತ್ರಿ. ಈ ನಾಟಕ ಟೀಮಿನ ಆಸಕ್ತಿ ಹೆಂಗ್ ಬಂತು, ನಾಟಕ ಮಾಡೋ ಆಸಕ್ತಿ ಹೆಂಗ್ ಬಂತು? ಶಾಲೆಗೆ ನಾಟಕ ಮಾಡ್ಕೊಂಡಿದ್ದೀರಿಯಾ ಅಥವಾ ಈ ಆಸಕ್ತಿ ಹೆಂಗ್ ಬಂತು? ಅದೇ ನಾನು SLC ಆರ್ಗತಿಗೆ ಫಸ್ಟ್ ಇಯರ್ ಡಿಪ್ಲೊಮಾದ ಗಿಪ್ಸೂರಿಗೆ ನಮ್ಮ ನೈಲೇಡಿ ಹಬ್ಬ ಸೂರಿ ಒಂದು ನಾಟಕ ಮಾಡ್ಕೊಂಡಿ ಗಿರೇಸ್ಕಂತ ನಾವು. ಅದ್ರಾಗಲಿಕ್ಕೆ ನಾವೆಲ್ಲರೂ ಕ್ಲಾಸ್ಮೇಟ್ ಎಲ್ಲ ಒಟ್ಟಾಗಿ ಒಂದು ಅಂದ್ರೆ ಅಷ್ಟು ವರ್ಷದಲ್ಲಿ ನೈಲೇಡಿಗೆ 8 ದಿವಸ ಅಂತ ಕಾರ್ಯಕ್ರಮ ಇರ್ತಿರಲ್ಲ, ಎಲ್ಲ ಒಟ್ಟಾಗಿ ಒಂದು ಮಾಡೋದು ಆಡ್ತಾ ಆಗಳಿಗೆಲ್ಲ ಹೇಳ್ರಿ ದೇವಸ್ಥಾನದಾರ ಮಾಡಿ ನೋಡಿಲ್ಲ ನಮ್ಮಿಂದ ಎಂತ ದುಡ್ಡಿಲ್ಲ ನೀವು ಹೊರಡ್ ಹಾಯ್ಕಣಿ ಅಂತ ಹೇಳ್ರು ಊರಿಗೆಲ್ಲ. ಆಗಳಿಗೆಲ್ಲ ನಮ್ ಪ್ರೋತ್ಸಾಹ ಮಾಡ್ರ ದುಡ್ಡು ಕೊಟ್ರೆ ನಾವೆಲ್ಲರೂ ಒಟ್ಟಾಗಿ ಒಂದು ನಾಟಕ ಮಾಡ್ತಾ ಆ ನಾಟಕ ಆಯ್ಕೆ ಆಯ್ತು. ಅದ್ರ ಮೇಲೆ ಅದ್ರ ಮುಂದಿನ ವರ್ಷ ಮಾಡ್ತಾ ಆಗಳಿಗೂ ಎಲ್ಲ ಸಪೋರ್ಟ್ ಮಾಡ್ರು, ಅದ್ರ ಮುಂದಿನ ವರ್ಷ ಮಾಡ್ತಾ ಹಾಗೆ ಮಾಡ್ಕೊಂತ ಬಂತು. ಆಗಳಿಗೆ ಆ ನಾಟಕ ಎಲ್ಲ ಮಾಡ್ಕೊಂತ ಒಬ್ಸರಿಗೆ ನಾಗರಾಜ್ ತೆಕ್ಕಟ್ಟಿ ಅವ್ರು ಫಸ್ಟ್ ನಾನು ಅವ್ರದ್ದು ಈ ಶಿವಶಕ್ತಿ ಕಲಾ ತಂಡ ಅಂತ ಇದ್ದಿದ್ ಕಣಿ ಆಗಳಿಗೆ, ಅವ್ರ ತಂಡಕ್ಕೆ ಬಂದ ನಮ್ಮನ್ನು ಕರ್ಕೊಂಡು ಹೋರ ಅದ್ರ ಗಮ್ಮತ್ತಿನ ಮದಿ ನಾಟಕದ ನಾವು ಫಸ್ಟ್ ಅಭಿನಯ ಮಾಡುದು ಹೊರಗಿನ ಟೀಮಿಗೆ ಹೋದಾಗಳಿಗೆ. ಹಾ, ನಾಗರಾಜ್ ತೆಕ್ಕಟ್ಟಿ ಅವ್ರ ಟೀಮ್ ಆಗಿ ಅದ್ರ ಬಗ್ಗೆ ಮಾತಾಡುವ ಒಂದು ಕಾಲ್ ಆಯ್ತಾ? ಹಲೋ 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 ನಮಸ್ಕಾರ, ಯಾರು ಮಾತಾಡೋದು? ವಿಶೇಷ ಎಲ್ಲ ಹೇಳಕ ನೀವು ಯಾರು ಮಾತಾಡೋದು ಗೊತ್ತಾಗಿಲ್ಲ, ಎಲ್ಲಿಂದ ಮಾತಾಡೋದು ಒಂಚೂರು ಪರಿಚಯ ಮಾಡ್ಕೊಂಡು. ಸೈಬರ್ ಕಟ್ಟಿಂದ. ಎಂತ ಹೆಸರು ಅಂತ ನಿಮ್ದ? ಹೌದಾ, ಚೇತನ ನೈಲೇಡಿ ಹತ್ರ ಮಾತಾಡಿ. ಚೇತನ್ ನೈಲಾಡಿ ಹತ್ರ ಮಾತಾಡಿ. ಹಾಯ್ ನಮಸ್ಕಾರ. ನಮಸ್ಕಾರ. ನೇರ ಪ್ರಸಾರ ಕಾರ್ಯಕ್ರಮ ಫೋನ್ ಮಾಡೋದು ಬಾರಿ ಖುಷಿ ಆಯ್ತು. ಹಾಯ್ ನಾನು ಮಾಡಿ ಮಾಡಿ ಸಾಕಾಯ್ತು ಮರ ಕಿಚ್ಚಿರೋ ಇಲ್ಲ ಮರ ಹೋದಾರ ಮನೆ ಕೂತ್ಕೊಂಡು ಮಾಡ್ತಾ ಇದ್ದೆ ನಾನು ಮಂಡೆ ಹಾಳಾಯ್ತು ನನಗೆ. ಈಗ ಸಿಕ್ತಲ್ಲ ಮಾತಾಡೋಕೆ? ಮಾತಾಡೋಕೆ ಸಿಕ್ತಲ್ಲ ಬಾರಿ ಖುಷಿ ಆಯ್ತು ನನಗೆ. ಈಗ ಮಾತಾಡೋಕೆ ಸಿಕ್ಕದಂತೆ ಅಂತ ಯಾವಾಗ ಎಂಡಿಂಗ್ ಮೂಮೆಂಟ್ ಸಿಕ್ತು ಮರ. ಇಲ್ಲ ಬಾ ಇನ್ನು ಶುರು ಅಷ್ಟೇ ಇನ್ನು ಸುಮಾರು ಹೊತ್ತಿತ್ತು. ಶುರು ಅಷ್ಟೇ ಹೌದು ನಮಗೆ ಶುರು ಆಯ್ತು ಅಷ್ಟೇ. ನಾ ಮಂಗಳೂರು ಬಿಟ್ಟದಷ್ಟೇ. ಮಂಗಳೂರಾಗ ಯಾಕೆ ಫೋನ್ ಮಾಡ್ರ್ಯಾ? ಮಂಗಳೂರಿಂದ ನಾವು ಕುಂದಾಪುರ ಬರ್ತಾ ಇರ್ತಾರೆ ಈಗ ನಮ್ಮ ಅತ್ಲಾಡಿ ಗೋಪಾಲಣ್ಣ ಅವರು ಬಿಡ್ತಾ ಅಷ್ಟೇ. ಅತ್ಲಾಡಿ ಗೋಪಾಲಣ್ಣ ಸಾಹೇಬ್ರ ಕಟ್ಟಿ ಅಮ್ಕೋ ನಂಗೆ ತಪ್ಪನೆ ಅಂತ ಜದ್ದಲ್ಲ. ಹೌದೌದು ಅತ್ಲಾಡಿ ಅಂದ್ರೆ ಗೊತ್ತಾಗ್ತಾ ನಿಮ್ ಗೊತ್ತಾಗ ಅಂದ್ರೆ ಸಾಹೇಬ್ರ ಕಟ್ಟಿ ಅಂತ ಈಗ ಗೊತ್ತಾಯ್ತಲ್ಲ ನಂಗೆ. ಈಗ ಗೊತ್ತಾಯ್ತು ಗೋಪಾಲಣ್ಣ ಚೇತನ್ ನೈಲಾಡಿ ಬಗ್ಗೆ ಅಂತ ಹೇಳಿದ್ರಿ ಹೇಳೋಕೆ ಅಂತ ಇತ್ತು ಮಾರ್ರೆ. ಒಳ್ಳೆ ಕಲಾವಿದ ಅವನು. ನಾನು ಒಟ್ಟಿಗೆ ಎಲ್ಲ ಮಾಡಿದ್ ನಾಟಕ ಎಲ್ಲ ಮಾಡಿದ್ದೆ. ಅವನ ಬಗ್ಗೆ ಒಂದು ಬಾರಿ ನಮ್ಗೊಂದು ಹೆಮ್ಮೆ. ನಂಬದಿ ಗಂಡ ಅದೇ ತುಂಬಾ ತುಂಬಾ ಖುಷಿ ನಮಗಷ್ಟೇ. ತುಂಬಾ ಥ್ಯಾಂಕ್ಸ್. ಟೈಮ್ ಅಂದ್ರೆ ಅಲ್ಲ ನಾವು ನೇರ ಬೋಸರ ಅಂದ್ರೆ ಅಲ್ಲ ಬೇರೆ ಟೈಮ್ಗೂ ನಾವು ಫೋನ್ ಮಾಡ್ತೇವೆ. ತುಂಬಾ ಥ್ಯಾಂಕ್ಸ್ ಗೋಪಾಲಣ್ಣ. ಮುಂಚಿಂದ ಒಳ್ಳೆ ಪ್ರೋತ್ಸಾಹ ಕೊಟ್ಟಿರಿ. ಇನ್ ಮುಂದೆ ಇದೇ ರೀತಿ ಪ್ರೋತ್ಸಾಹ ಕೊಡಿ. ಅದು ಹೇಳೋಕ್ಕೂ ಇರುತ್ತೆ. ಆಯ್ತು ಗೋಪಾಲಣ್ಣ ಹಾಗೆ ಕಾಲ್ ಮಾಡಿದಕ್ಕೆ ಧನ್ಯವಾದ. ಎಸ್ ಗೋಪಾಲಣ್ಣ ಮಾತಾಡ್ತಿದ್ರು. ಚೇತನ್ ನೈಲಾಡಿ ಅಂದ್ರೆ ನಮ್ ತುಂಬಾ ಹೆಮ್ಮೆ ಅಂತ ಹೇಳ್ರ. ನಿಮ್ಗೆ ಗೊತ್ತಿತ್ತೋ ಇಲ್ಲೋ ನಿಮ್ಮ ಹೆಂಗಸರು ಪಂಚಾಯತ್ ಎಲ್ಲಿವರೆಗೆ ಫೇಮಸ್ ಆಯ್ತು ಅಂದ್ರೆ ಯೋಗರಾಜ್ ಭಟ್ ಆ ಪ್ರೋಗ್ರಾಮ್ ಕಂಡ ನಿಮ್ಗೆ ಗೊತ್ತಿಲ್ಲ. ಯೋಗರಾಜ್ ಭಟ್ ಕಾರ್ಯಕ್ರಮ ಕಂಡ ಇದು ಯಾರು ಇಷ್ಟು ಒಳ್ಳೆ ಮಾತಾಡ್ತಾರೆ ನಂಗೆ ಅದನ್ನ ಸ್ಕ್ರೀನ್ ಶಾಟ್ ಕಳಿಸಿದೀರಿ ಕಡೆಗೆ. ಅಂದ್ರೆ ಸ್ಯಾಂಡಲ್ವುಡ್ಡಿನ ಒಬ್ಬ ಅತ್ಯಂತ ಯಶಸ್ವಿ ನಿರ್ದೇಶಕ ಟಾಪ್ ಅಲ್ಲಿ ಒಬ್ಬ ನಿರ್ದೇಶಕ ನಿಮ್ಮ ಕಾರ್ಯಕ್ರಮ ಕಂಡು ಇಷ್ಟು ಒಳ್ಳೆ ಮಾತಾಡ್ತಾರೆ. ನೆಕ್ಸ್ಟ್ ಒಂದು ಕುಂದಾಪುರ ಕನ್ನಡ ಚಿತ್ರ ಮಾಡೋತಿಗೆ ನಾನು ಇವ್ರನ್ನ ಕಾಂತೆ ಅಂತ ಇವ್ರನ್ನ ನಾನು ಮೀಟ್ ಆತೆ ಅಂತ ಹೇಳುವಂತ ಒಂದು ಪ್ರತಿಭೆ ನಿಮ್ಮ ಹತ್ರ ಇತ್ತು. ಅದಕ್ಕೆ ನಾವು ನಿಮ್ಮ ನೀವು ಹೆಮ್ಮೆ ಒಂದು ಒಂದು ಕಾಲ್ ಇತ್ತು ಮಾತಾಡುವ. ಕಟ್ ಆಯ್ತಾ? ಹಲೋ ಇಲ್ಲಕ್ಕ ಕಟ್ ಆಯ್ತಿರಕ್ಕ. ಅವ್ರು ಯೋಗರಾಜ್ ಭಟ್ ಅಂದ್ರ ಅವ್ರ ನಮ್ದೊಂದು ಕಾರ್ಯಕ್ರಮ ಕಂಡಿರ ಅಂದಾಳಿ ಹೇಳ್ರೆ ಅದು ನಮ್ ಪುಣ್ಯವೇ ಸೈ ಅಷ್ಟೇ. ಅದಕ್ಕಿಂತ ದೊಡ್ಡ ಭಾಗ್ಯ ನಮ್ಗೆ ಇನ್ನೊಂದ್ ಏನಿತ್ತು ಅಂತ ದೊಡ್ಡ ಒಬ್ರು ಕನ್ನಡ ಚಿತ್ರರಂಗದವ್ರು ನಮ್ಮ ಒಂದ್ ಕಾರ್ಯಕ್ರಮ ಕಂಡ ಯಾರು ಏನಂದಾಳಿ ವಿಚಾರ ಮಾಡಿದ್ರು. ಒಬ್ರು ನಿರ್ದೇಶಕ ಅಂತ ದೊಡ್ಡ ಟಾಪ್ ನಿರ್ದೇಶಕ ಎಲ್ಲೋ ಹಳ್ಳಿಯಲ್ಲಿ ನೈಲಾಡಿ ಅಂತ ಗ್ರಾಮೀಣ ಪರಿಸರದ ಹಳ್ಳಿಯ ಒಬ್ಬ ಹುಡುಗನ ಪ್ರೋಗ್ರಾಮ್ ಕಂಡ ಅದನ್ನ ಮೆಚ್ಕಂತ್ರ ಅಂದ್ರೆ ಅದಕ್ಕಿಂತ ದೊಡ್ಡ ಬೇರೆ. ಮತ್ತೆ ಅದೇ ಆ ಕಾರ್ಯಕ್ರಮನ ಒಂದು ಕಾಲ್ ಇತ್ತು ಮಾತಾಡು. ಹಲೋ ಹಲೋ ನಮಸ್ಕಾರ. ಯಾರು ಮಾತಾಡೋದು? ಎಲ್ಲಿಂದ ಮಾತಾಡೋದು? ನಮಸ್ಕಾರ ನಾನು ಸುನಿಲ್ ಪಾಂಡೇಶ್ವರ. ನಾನು ಮನು ಅಂತ ಹೇಳಿದ್ರೆ ನಮಸ್ಕಾರ. ನಮ್ಮ ಪ್ರೋಗ್ರಾಮ್ ಶುರು ಹಾಕಿದ್ರೆ ಮುಂಚೆ 5:40ಕ್ಕೆ ಮಾಡಿದೆ. ಅಯ್ಯೋ ಅದೇ ಪ್ರಾಬ್ಲಮ್. ಅದು 5:40 ಮಾಡಿದ್ರೆ ಕಟಾಕಿ ಇಟ್ಟಿದ್ದೀರಾ ಕನ್ಫರ್ಮ್ ಮಾಡ್ಕೊಂಡು ಇವತ್ತು ಹೌದಲ್ದ ಅಂದ್ರೆ ಅಯ್ಯಪ್ಪ ಈ ಬಿಸಿಯಾಗ ಒಂದ್ ಫೋನ್ ಮಾಡ್ರಿ ಅಲ್ಲ ಮನುವಣ್ಣ. ಅದೇ ನಿತ್ಯ ಜಾಗದಿಂದ ಅಡ್ಡ ಬಿದ್ದಿ ನಾನು. ಮತ್ತೆ ಚೇತನ್ರೆ ಲೈಕ್ ಬರ್ತಾ ಇತ್ತಲ್ಲ ಕಾರ್ಯಕ್ರಮ ಆ ಕಾರ್ಯಕ್ರಮ ಲೈಕ್ ಬರ್ಕಾರ ಮನುವಣ್ಣ ಈಗ ನೀವು ಫೋನ್ ಮಾಡಿದ್ರಿ ಅಂತ ಹೇಳುದಲ್ಲ ಈ ಕಾರ್ಯಕ್ರಮ ನಮ್ಮ ಹಳೆ ಹಂಬಲ ಕಾರ್ಯಕ್ರಮ ಲೈಕ್ ಬಾರ್ಕರ್ ಅದಕ್ಕೊಬ್ರು ಮುಖ್ಯ ಕಾರಣ ಮನುವಣ್ಣ. ಯಾಕೆ ಹೇಳ್ರೆ ಅವ್ರ ಹತ್ರ ನೀವು ಆ ವಿಷಯ ಈ ವಿಷಯ ಅದಳಿ ಅಲ್ಲ ಯಾವ ವಿಷಯ ಕೇಳಿ ದೇಶ ಸುತ್ತಿ ಕಾಣಿ ಕೋಶ ಓದಿ ಕಾಣಿ ಅದಳಿ ಹೇಳ್ತಾರೆ. ಇವ್ರಟ್ಟಿಗೆ ಹಾಕೊಂಡ್ರೆ ಅದ್ ಏಡ್ ಮಾಡೋದು ಬೇಡ ಬೇಡ ಸತ್ತಿಗೂ. ಮನುವಣ್ಣ ನಿಮ್ ಬಗ್ಗೆ ನಾವು ಮಾತಾಡೋದ್ ಕಡೆಗೆ ನೀವ್ ಎಂತ ಹೇಳಕ್ಕಿದ್ರಿ ಹೇಳಿ. ಹಂಗೆಂತ ಇಲ್ಲ ಹಂಗೆಂತ ಅದೆಂತ ಗೊತ್ತಾ ಸುನಿಲ್ರೆ ಇವ್ರೀಗ ಚೇತನ್ರ ನೈಲಾಡಿ ಹಂಗೆ ಈಗ ನಾವ್ ಇವ್ರನ್ನ ಆಗಳಕ್ಕೆ ನಮ್ಮ ಅಮ್ಮನ ಮನೆಯು ನೈಲಾಡಿ ನಮ್ಮ ಅಮ್ಮನ ಮನೆಯಲ್ಲಿ ನೀರ್ ಬಾಮಿಂಗ್ ನೀರ್ ಇಲ್ದೆ ಬತ್ತಿ ಹೋದಲ್ಲ ನಾವು ನೀರ್ ತಪ್ಪದ ಇವ್ರ ಮನೆ ಇವ್ರದ್ದೊಂದ್ 4 ಮನೆ ಅಲ್ಲ ಪೈಕಿ ಅವ್ರದ್ದು ಗೋಪಾಡಿ ಮನೆ ಅಂದ್ರೆ ಹೆಸರು. ಇವ್ರ ಬಾಮಿ ನೀರ್ ತಪ್ಪದ ಇವ್ರ ಪಿಜ್ಜಿ ಒಬ್ರು ಇದ್ರು ದಾರಕ್ಕ ಅಂತ ಹೇಳಿ ಅವ್ರು ಮಾತಾಡೋ ಶೈಲಿಯನ್ನು ನಾವು ತುಂಬಾ ಕ್ಯಾಚ್ ಮಾಡಿತ್ತು. ಮತ್ತೆ ಚೇತನ್ರ ಇದು ಮಾಡೋದಿಲ್ಲ ಹೆಂಗಸರ್ ಪಂಚಾಯತಿಗೆ ಆ ಮಾತಾಡೋ ಶೈಲಿ ಪೂರ ಅವ್ರ ಅಜ್ಜಿದೆ ದಾರು ಅಜ್ಜಿದೆ ಅಲ್ಲ ಅಲ್ಲ. ಇನ್ನೊಂದು ನಂಗೆ ಭಯಂಕರ ಕನ್ಫ್ಯೂಷನ್ ಇದ್ದದಕ್ಕೊಂದು ಆನ್ಸರ್ ಸಿಕ್ತ ಮನೋಣ್ಣ. ಎಂತಂದ್ರೆ ಈ ಚೇತನ್ ನೈಲಾಡಿ ಮನು ಹಂದಡಿ ಏನ ಈ ಪಾಟಿ ಮಾತಾಡ್ತಾರೆ ಇಬ್ರು ಒಂದೇ ಸ್ವಲ್ಪ ನಾನ್ ಮೇಲೆ ಒಂಬ ತರ ಮಾತಾಡ್ತಾರ. ನೀವಿಬ್ರು ಒಂದೇ ಬಾವಿ ನೀರ್ ಕುಡೋದಂದ್ರೆ ಇವತ್ತು ಗೊತ್ತಾಯ್ತು. ಆ ಬಾವಿ ನೀರ್ ಇತ್ತು ಈಗ ಗೋಪಾಡಿ ಮನಿ ಬಾವಿ ಅಂದ್ರೆ ಫೇಮಸ್ ಹೌದು ಈಗಳು ಇತ್ತು ಹಂಗೆ. ಅದೇ ಅದೇನು ಹಂಡು ಮಾಡ್ಲಾ ಅದರ ಮುಚ್ಚಿ ಹೋಯ್ಲಾ ಅದೇ ಮುಂಚೆ ಯಾವ ನಮ್ಮನಿ ಗಾತು ಇತ್ತು ಅದೇ ಗಾತು ಅವ್ರ ಹಳಿ ಅಂಬಲಂಗ್ ಮೊನ್ನೆ ಮಕ್ಕಳ ಆರೈಕೆ ಮಾಡೋದ್ರಂಗೆ ಚಂದು ಮರಕಾಲ್ತಿ ಅಂತ ಒಬ್ರು ಇದ್ ಮಾಡ್ರಲ್ಲ, ಅವ್ರು ಮೊನ್ನೆ ಇರ್ಕಿ ಮತ್ತೆ ಮಡಿ ಮಾಡೋದ್ರಂಗೆ ಬೇಬಿ ಅಂದಿದ್ದೀರಲ್ಲ ಚೇತನ್ ರಮ್ಮ, ಅವ್ರಿವ್ರೆಲ್ಲ ನಮಗ್ ನಾವು ಸಣ್ಣದಿದ್ದಲ್ಲಿ ಬಹಳ ಪರಿಚಯ ಎಲ್ಲ ಆತ ಬರ್ತಿದ್ ನಾವು. ಹೌದು ಮತ್ತೆ ಚೇತನ್ ಎಲ್ಲ ಕಾರ್ಯಕ್ರಮ ನಮ್ಗೆ ಬಹಳ ಖುಷಿ ಆಗ್ತದೆ. ಅಯ್ಯ ನಿಮ್ಗೆ ಖುಷಿ ಹಬ್ಬಕ್ಕೆ ಮನೋಣ್ಣ ನಿಮ್ಮಿಂದ ನಾನು ಕೇಂದ್ರ ತಕೊಂಡದಲ್ಲ ಎಷ್ಟೋ ಕೆಲವೊಂದು ಪದಗಳಿಗೆ ಅರ್ಥ ಇಲ್ಲಿ ನಾನು ಇದು ಸುಳ್ಳಲ್ಲ ಅಲ್ಲ, ನಾನು ಯಾವ್ದೇ ಒಂದ್ ಬದಿ ಕಾರ್ಯಕ್ರಮ ಮಾಡ್ಕೋದಿದ್ದಲ್ಲೂ ಮುಂಚೆ ಮನೋಣ್ಣಗ ಒಂದ್ ಫೋನ್ ಮಾಡ್ರೆ ತುಂಬದ್ ಕೋಡ ತುಳುಕುದಿಲ್ಲ ಅಂತ ಹೇಳಕ್ ಮನೋಣ್ಣೆ ಸಾಕ್ಷಿ. ನಿಜವಾಗಿ ಯಾವ ವಿಷಯವೇ ಕೇಳಿ ಹೇಳಿಕೊಡ್ತಾರೆ ಅವ್ರ, ಅವ್ರು ಇನ್ನೊಂದು ಕಾರ್ಯಕ್ರಮ ಮಾಡುವಾರು ನಾವು ಕೇಂದ್ರಿಗೆ ಅವ್ರು ನಿರಾಸೆ ಮಾಡುದಿಲ್ಲ, ಎಷ್ಟು ಮಾಹಿತಿ ಕೊಡಕ್ ಅಷ್ಟು ಕೊಡ್ತಾರೆ. ನಂಗೆ ಗೊತ್ತಲ್ಲ ಮನೋಣ್ಣ, ನೀವ್ ಹೇಳ್ಕಂದ್ ಹೇಳಿಲ್ಲ, ಚೇತನ್ ನೈಲೇಡಿ ಹೇಳ್ಕಂದ್ ಹೇಳಿಲ್ಲ, ಎಲ್ಲರಿಗೂ ಗೊತ್ತಿತ್ತು ಕುಂದಾಪುರದವ್ರು ಎಲ್ಲರಿಗೂ ಗೊತ್ತಿತ್ತು ಮನು ಅಂದೇಳಿ ಅಂದ್ರೆ. ನಿಮ್ಮೊಟ್ಟಿ ಪ್ರೋಗ್ರಾಮ್ ಮಾಡಿ ಅನುಭವ ಐತ್ ನಮ್ಗೆ. ಮನೋಣ್ಣ ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದಿತ್ತರ ಇದೆ ಅಂತ ಹೇಳಿದ್ರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಆಯ್ತು, ನಮ್ಗೆ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಮನೋಣ್ಣ. ತುಂಬಾ ಥ್ಯಾಂಕ್ಸ್ ಮನು ಅಂದೇಳಿ ಕಾಲ್ ಮಾಡ್ರೆ. ಅದೇ ನಾನು ಹೇಳ್ತಿದ್ದೀರ ನಿಮ್ಮ ಹತ್ರ ಅವ್ರ ಹತ್ರ ಕೆಲವೊಂದು ಪದಗಳು ನಾನು ಹೇಳಿದಿಲ್ಲ, ಹೊಸ ತಿಂಡಿ ಅಗ್ರ ಗೋಯಿಂಕ ಆ ಅಗ್ರ ಗೋಯಿಂಕ ಅದೆಲ್ಲ ಸಿಕ್ಕುದು ಮನೋಣ್ಣ ಹತ್ರ. ಯಾವ ಪದಗಳು ಈಗ ಕೆಲವೊಂದು ಪದ ಅಂದ್ರೆ ನನ್ನ ಅಮ್ಮಂಗೆ ಕೇಂದ್ರ ಗೊತ್ತಿದ್ದಿಲ್ಲ, ಕೆಲವೊಂದು ನನ್ನ ಅಜ್ಜಿಗೆ ಗೊತ್ತಿಲ್ದಿದ್ದ ಪದ ಸಮೇತ ಮನೋಣ್ಣನ ಕೇಳ್ಕೊಂಡ್ರೆ ಇದೆ ಅಂತ ಕೇಂದ್ರೆ ಚೇತಂದ್ರೆ ಇದು ಹಿಂಗ್ ಕಾಣಿ ಅದು ಅಷ್ಟು ಹೇಳಿ ಲಾಸ್ಟ್ ಒಂದ್ಸಲ ಹೇಳ್ತಾರೆ ಅಂತಂದ್ ಹೇಳ್ರೆ ಅಲ್ಲ ನಂಗೆ ಗೊತ್ತಿದ್ದು ಇಷ್ಟೇ ಬೇಕಾದ್ರೆ ಒಂಚೂರು ಯಾರಕ್ಕೆ ಕೇಳ್ ಕಾಣಿ ತಪ್ಪಕ್ಕೂ ಸಾಕಂದೇಳಿ ಅವ್ರು ಕೊಟ್ಟ ಪೂರ ಉತ್ತರ ಪರಿಪೂರ್ಣ ಆಗಿರುತ್ತೆ. ಹಾಂಗಾರು ಅವ್ರ ಅದ್ರಂಗು ಮತ್ತೆ ಇನ್ನೊಂದ್ ಸ್ವಲ್ಪ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಕಣಿ ಅಂತ ಹೇಳಿ ಗುಣ ಅವರದ್ದು. ಇದು ಇದಿಷ್ಟು ವೀಕ್ಷಕರು ಕಾಣ್ತಿದ್ರಿ ಅಲ್ಲ, ಚೇತನ್ ನೈಲೇಡಿ ತುಂಬಾ ವಿಷಯ ಮನುವಣ್ಣನಿಂದ ಕಲ್ತಿರು. ಆರು ಚೇತನ್ ನೈಲೇಡಿ ಕೆಲವೊಂದು ಟ್ಯಾಲೆಂಟ್ ಇತ್ತು ಅದನ್ನೆಲ್ಲ ನಿಮಗೆ ತೋರ್ಸಕ ಅವ್ರ ನಾಟಕಕ್ಕೆ ಹೋದ ಬಗ್ಗೆ ಮಾತಾಡ್ತಿದ್ದೀರಿ. ನೀವು ನಿಮ್ಮ ಟೀಮಿಗೆ ನಿಮ್ಮ ಊರ ಹಬ್ಬಕ್ಕೆ ನಾಟಕ ಮಾಡ್ತಿದ್ದೀರಿ, ಅಲ್ಲಿಂದ ನೀವು ವೃತ್ತಿಪರ ತಂಡ ಬದಲಾತ್ರಿ, ಅದ್ರ ಬಗ್ಗೆ ಹೇಳಿ. ಅಲ್ಲಿಂದ ನಾಗರಾಜ್ ಕಟ್ಟಿ ಅವ್ರ ತಂಡಕ್ಕೆ ಹೋದೆ, ಅಲ್ಲೊಂದ್ 2 ಸಲ ನಾಟಕ ಮಾಡಿದೆ. ಅದಾದ್ಮೇಲೆ ಕಡೆಗೆ ನಿಮ್ಮ ನೀವಿದ್ದ ತಂಡದಂತ ಅಲ್ವಿನ್ ಅಂದಾದ್ರೆ ಅವ್ರ ತಂಡದಂಗು ನಂಗೊಂದು ಅವಕಾಶ ಕೊಟ್ಟಿರು, ಅವ್ರ ತಂಡದ ಮಾಡಿದೆ. ರಘುಪಾಂಡೇಶ್ವರ ಅವರ ತಂಡದಂಗು ಮಾಡಿದೆ. ಅದಾದ್ಮೇಲೆ ಕಡೆಗೆ ಇವ್ರದ್ದು ನಮ್ಮ ಬಸರೂರವರು ಓಂಗುರು ಅವರ ತಂಡದಂಗ ಸಮೇತ ಮಾಡಿದೆ. ಈ ಎಲ್ಲ ಟೀಮಾಗ ಮಾಡಿದೆ, ದೊಡ್ಡ ದೊಡ್ಡ ಕಲಾವಿದರಾಟಿಗೆಲ್ಲ ಮಾಡಿದೆ. ಅದು ನಾನು ಪುಣ್ಯ ಅಂದೇಳಿ ಹೇಳಕ್ ಅವ್ರ ಜೊತೆ ಎಲ್ಲ ನಂಗೆ ಮಾಡೋಕ್ ಸಿಕ್ತಿತ್ತೋ ಇಲ್ಲಿಯೋ ಗೊತ್ತಿಲ್ಲ. ಅದಾದ್ಮೇಲೆ ಮನೋ ಹಂದಾಡಿ ಅವ್ರ ತಂಡದಂಗ ಒಂದ್ 2 ಸಲ ಮಾಡಿದ್ವಿ. ಅಲ್ಲೂ 2 ಸಲ ಅವಕಾಶ ಸಿಕ್ತು. ಒಂದು 3-4 ಸಲ ಯಕ್ಷಗಾನ ಮಾಡಿದ್ವಿ, ಬೇರೆ ಇದ್ರಾಗೆ ಯಕ್ಷಗಾನಕ್ಕೊಂದು ಅವಕಾಶ ಸಿಕ್ತು. ಕಿರುಚಿತ್ರದಂಗೆ ಕಡೆಗೆ ಒಂದು ಆಗಳಿಗೊಂದು ತುಳು ಸೀರಿಯಲ್ ಹಂಗು ಮಾಡಿದ್ವಿ, ಅಲ್ಲೂ ಒಂದು ಅವಕಾಶ ಸಿಕ್ತು. ಕಡೆಗೆ ಬೆಂಗಳೂರಂಗೆ ಒಂದು ಹಾಡು ಕರ್ನಾಟಕ ಇದ್ರದ್ದು ಪ್ರೋಮೋದಂಗೆ ಒಂದು ಕರೆದಿದ್ದೀರ, ಅದು ಪ್ರೋಮೋದ್ ವಿಡಿಯೋದಂಗೆ ಒಂದು ಜಸ್ಟ್ ಒಂದು ಸಣ್ಣದು ಇತ್ತು, ಅಲ್ಲೊಂದು ಮಾಡಿ ಬಂದೆ. ಹೀಗೆ ಎಲ್ಲ ಬದಿ ಬೇರೆ 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 ಅವಕಾಶಗಳು ಸಿಗ್ತಾ ಹೋಯ್ತು. ಕಡೆಗೆ ಅಂತ ಅಂತಂದ್ರೆ ಗಣೇಶ್ ಆಚಾರ್ಯ ಸಾಲಿಗ್ರಾಮ ಅವ್ರ ತಂಡ ಇದ್ದಿತ್ತು, ಸಿದ್ಧಿವಿನಾಯಕ ಕಲಾ ತಂಡ ಅಂದಿತ್ತು. ಕಡೆಗೆ ಅಲ್ಲಿಂದ ಎಂತ ಆಯ್ತು ಅಂತ ಹೇಳಿದ್ರೆ ಅದು ಕಲಾಚಿಗುರು ಕಲಾ ತಂಡ ಹಳ್ಳಾಡಿ, ಕಲಾಚಿಗುರು ಕಲಾ ತಂಡ ಹಳ್ಳಾಡಿ ಬದಲಾವಣೆ ಆಯ್ತು. ಅಲ್ಲಿಂದ ನಾವೆಲ್ಲರೂ ಒಟ್ಟು ನಮ್ಮ ಕಲಾಚಿಗುರು ತಂಡದ ಇವತ್ತಿನವರಿಗೆ ಅವರೇ ಮೇನ್ ಇವರೇ ಮೇನ್ ಅಂತ ಏನಿಲ್ಲ, ಎಲ್ಲರೂ ಒಟ್ಟೆ ನಾವು ತಂಡ ನಡೆಸ್ಕೋತಿತ್ತು. ನಮ್ಮ ತಂಡದ ಅಧ್ಯಕ್ಷರು, ಕಲಾಚಿಗುರು ತಂಡದ ಅಧ್ಯಕ್ಷರ ಬಗ್ಗೆ ಹೇಳಿಕೆ ಹತ್ತು ಚಂದ್ರಯಮ್ಮ ಆಚಾರ್ಯ ಅಂತ ಹೇಳಿ, ಒಂದು ಅದ್ಭುತವಾದ ಒಂದು ಕಲಾವಿದ್ರು ಹಂಗೆ ಮತ್ತು ಒಳ್ಳೆ ಮನಸ್ಸಿನವರು ಸಮೇತ. ಹೌದವ್ರು ಅವ್ರ ಬಗ್ಗೆ ಹೇಳೋಕೆ ನಮ್ಗೆ 2 ಮಾತು ಸಾಕತ್ತಿಲ್ಲ, ಅಂದ್ರೆ ಅಷ್ಟು ಒಳ್ಳೆ ಜನ ಹಾಗೆ. ಮತ್ತೆ ಇಡೀ ತಂಡದವ್ರು ಎಲ್ಲರೂ ಸಪೋರ್ಟಿವ್ ಆಗಿದ್ರು, ಪ್ರೋತ್ಸಾಹಕ್ಕೆ ಸದಾ ಎಲ್ಲರೂ ನಿಂತ್ಕೊಂಡಿರೋದು ನಮ್ ಖುಷಿ. ಅಂತ ಒಂದು ತಂಡ ಸಿಕ್ಕದ್ದು ನಮ್ ಪುಣ್ಯ ಭಾಗ್ಯ ಅಂತ ಹೇಳಿ ಹೇಳ. ಒಂದು ಕಾಲ್ ಇತ್ತು, ಮತ್ತೆ ಮಾತಾಡುವ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ, ನಾನು ಬೈಕ್ವಾಡಿಯಿಂದ ರತ್ನ ಮಾತಾಡೋದು. ಹೇಳಿ ಮೇಡಮ್. ಚೇತನ್ ಎಲ್ಲರಿದ್ರು ಮಾತಾಡಿ. ಹಲೋ ಚೇತನ್ ಅವ್ರಿ. ಹಲೋ ಚೇತನ್ ನಮಸ್ಕಾರ ಅಮ್ಮ. ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನಮ್ ಚೇತನ್ ಹೌದು ಅಲ್ದೊಂಬಾಗ ಆತಪ್ಪ. ಯಾಕದ ಅಲ್ ಕಣಿ, ನಾನ್ ಆಗಾಳೆ ಸುನಿಲ್ ಅನ್ಕೆ ಹೇಳ್ದಿ ಇತ್ಲ ಜೀವದಾಗ ಒಂಚೂರು ಅಬ್ರು ಆದಿ ನಾನ್ ಪುಟು ಪುಟು ಆದ್ದಂದಳಿ ಸಾಮ ಬೀಗಿ ಹೊದ್ದಲ್ಲ ಚಂದ ಕಾಣ್ತಿತ್ತು. ಅಯ್ಯ ನಮ್ಮನಿ ಬೀಗಿ ಹೊರ ಅಷ್ಟು ಬೀಗ್ಲಿಲ್ಲ. ಮತ್ತ ಮೊನ್ನೆ ನಿಮ್ಮ ಅಮ್ಮ ಮಾಡಿ ಬಳ್ಳಿ ಮಾಡ್ದಂತೂ ಮತ್ತ ಹೂಲ್ ಹಾಕೈತ್ ಮಾಡಿ ಇದು ಅಡಿಬಳ್ಳಿ ಕಿರ್ಕಿ ಅದೆಲ್ಲ ಮೊದ್ಲಿಂದ ನಮ್ಮ ಅಮ್ಮನವ್ರ ನಮ್ಮ ಮಾಡೋದ್ ನೆನಪಿ ಬರ್ತತ್ತು. ಎಲ್ಲಾ ಕಾರ್ಯಕ್ರಮಗಳನ್ನ ಕಂಡದಕ್ಕೆ ನಿಮ್ ತುಂಬಾ ಧನ್ಯವಾದಗಳು, ಭಾರಿ ಖುಷಿ ಆಯ್ತಾ. ಚಂದ ಮಾಡಿ ನೇಯ್ತಿದ್ರು ಕುಕ್ಕಂಡು ಆಗಲಿಕ್ಕೆಲ್ಲ ಅಂತ ಗೊತ್ತ ಹುಲ್ ಮಾಡಿಗೆಲ್ಲ ವಾಯ್ಸ್ ಹುಲ್ ಮಾಡಲ್ಲ ವಾಯ್ಸಿ ಮಾಡಿ ಬಳ್ಳಿ ಬಿಗಿತಿದ್ದೀರ. ಹೌದಾ ಈಗ ಈಗಲ್ಲ ಎಲ್ಲಿತ್ತು ಹುಲ್ ಮಾಡೋ ಕಣಕಿಲ್ಲ ಮಾಡಿ ಬಳ್ಳಿ ಕಡಿಕಿಲ್ಲ ಮರ್ಕಿ. ಹಾ ಮರ್ಕಿ ಒಂದ್ ಮಣ್ಣಿನ ಮರ್ಕಿ ಗ್ಯಾರ್ಗಿ ಕುಕ್ಕರ್ ಮೂರು ವಿಜಿಲ್ ಹಾಕಿ ಬೇಸಿ ಬೆಚ್ಚರ್ ಮತ್ತೆ ಇರ್ಕಿ ಅಂತಕ್ಕೆ ವಾತಾವರಣ ಚೇಂಜ್ ಆಯ್ತಲ್ಲ ನೆನಪು ಬರ್ತದೆ ಹಿಂದಿನ ಕಾಲ ಅಲ್ಲ ಒಂಡರ್ ಕಂಬಳ ಅಲ್ಲ ಅಂದಾಗೆ ಸೈ ಹೌದೌದಾ ಹಾಗೆ ತುಂಬಾ ತುಂಬಾ ಖುಷಿ ಆಯ್ತು ಚಂದ ಆಯ್ತು ನಮಗೂ ಒಂದು ಒಂದು ಕೊಟ್ಟಿರುವನ್ ನಾಕೈ ತಕ ಮೊಂಬಗಿದ್ದಿತ್ತು ಕೊಡುವ ಕೊಡ ನಿಮ್ಮ ತಂದು ಕೊಡ್ತೀವಿ ಒಂದ್ಸಲಕ ಆಯ್ತು ಆಯ್ತು ಅಡ್ಡಿಲ್ಲ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕೆ ಧನ್ಯವಾದ ಹಿಂಗೆ ಸಪೋರ್ಟ್ ಮಾಡ್ತೀರಿ ಆಯ್ತು ಆಯ್ತು ನಮ್ ಚೇತನಿಗೆ ಯಾವಾಗ್ಲೂ ನಮ್ ಕಡೆಯಿಂದ ಸಪೋರ್ಟ್ ಐತಿ ಅಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ನಮ್ ಚೇತನ ನಮ್ಮ ಮನೆ ಮಗು ಇದ ಆಯ್ತು ಆಯ್ತಮ್ಮ ಆ ಪ್ರೀತಿಯಲ್ಲಿ ಆಯ್ತು ಆಯ್ತಮ್ಮ ಆಯ್ತಾಯ್ತು ಈಗ ಒಬ್ರು ಯಾರೋ ಒಬ್ರು ನಿಮ್ಮ ಕಾರ್ಯಕ್ರಮವನ್ನು ಕಂಡು ಮೆಚ್ಕೊಂಡ ಅವ ನಮ್ಮ ಮನೆ ಮಗ ಅಂಬುದಕ್ಕಿಂತ ದೊಡ್ಡ ಭಾಗ್ಯ ಅವ್ರನ್ನ ಕಣ್ಣಾರೆ ಕಾಣ್ಲಿಲ್ಲ ಹಿಂಗೆ ಫೋನಂಗೆ ಮಾತಾಡದ್ ಬಿಟ್ರೆ ಅವ್ರು ಎಷ್ಟು ಒಳ್ಳೆ ನನ್ ಮೇಲೆ ಪ್ರೀತಿ ತೋರಿಸ್ತಿದ್ರು ಅಂತ ಹೇಳ್ರೆ ಅವ್ರಿಗೆಲ್ಲ ನಾವು ಎಷ್ಟು ಕೃತಜ್ಞತೆ ಹೇಳ್ರು ಕಮ್ಮಿ ಅಂತಕಂದ್ರೆ ನಾವು ಇವತ್ತೊಂದು ಕಾರ್ಯಕ್ರಮ ಮಾಡಕತ್ತಿ ನಾವು ದೊಡ್ಡ ಜನ ಅಂತಿಲ್ಲ ಇವರೆಲ್ಲ ಇಷ್ಟು ಜನ ನಮ್ ಪ್ರೋತ್ಸಾಹಿಸಕ್ ಹೋಗಿ ನಮ್ಮಲ್ಲಿ ಇಪ್ಪ ಕಲೆಯನ್ನು ಗುರ್ತಿಸಕ್ ಹೋಗಿ ನಾವು ಚೇತನದಲ್ಲಿ ಒಂದ್ 4 ಜನ ಗೊತ್ತತ್ತು ಬಿಟ್ರೆ ಯಾರು ಪ್ರೋತ್ಸಾಹಕರು ಇಲ್ದಿರ್ ನಮ್ಗೆ ಆಗಲಿಕ್ಕೆ ಎಲ್ಲಿ ಬೆಲೆ ಇತ್ತು ಕಲಾವಿದ್ರಕ್ಕಿಂತ ಕಲಾ ಪ್ರೋತ್ಸಾಹಕರೇ ಬಾರಿ ಮುಖ್ಯ ಅಲ್ಲ ಅವ್ರನ್ನ ನಮ್ಮ ಕೈ ಹಿಡಿದು ಮುನ್ನೆಡೆಸೋಕೆ ನಾವು ಮುಂದೆ ಬರ್ತದೆ ಅಷ್ಟೇ ಅದೇ ನಾನು ಅವ್ರು ಎಷ್ಟು ಪ್ರೀತಿಯಿಂದ ಹೇಳಿದ್ರು ಅದು ನಾವು ಚೇತನಂಗ್ ನನ್ನ ಸಪೋರ್ಟ್ ಇತ್ತು ಅವ ನಮ್ಮ ಮನೆ ಮಗ ಅಂದ್ರೆ ಹೇಳ್ತಾ ಇದ್ರಲ್ಲ ಆ ಪ್ರೀತಿ ಮುಂದೆ ಮತ್ತೆ ಯಾವ್ದು ಅಲ್ಲ ಇನ್ನು ಅದೇ ನೀವು ಎಲ್ಲ ಟೀಮ್ ಅಲ್ಲಿ ಮಾಡ್ತಿದ್ರಿ ಒಂದು ಖಾಸಗಿ ಚಾನೆಲ್ ಎಲ್ಲ ನೀವು ಕುಂದಾಪುರ ಕನ್ನಡದ ಕಾರ್ಯಕ್ರಮ ಮಾಡ್ತಿದ್ರಿ ಕಾರ್ಯಕ್ರಮ ಒಂದ್ ಬದಿ ಕೆಲಸ ಒಂದ್ ಬದಿ ಕಾರ್ಯಕ್ರಮ ಇದೆರಡನ್ನು ಮಾಡ್ತಿದ್ರಿ ಪುನಃ ಒಂದು ಕಾಲ್ ಇತ್ತು ಮಾತಾಡುವ ಹಲೋ ಹಲೋ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರು ಮಾತಾಡೋದು ಎಲ್ಲಿಂದ ಮಾತಾಡೋದು ನಮಸ್ಕಾರ ನಾನು ವಿಸ್ಮಯ ಅಂತ ಸಾಗರದಿಂದ ಸಾಗರ ಹಾ ಹೌದು ರಿಪ್ಪನ್ಪೇಟೆ ಹಾ ಅಡ್ಡಿಲ್ಲ ಚೇತನ ನಾಯ್ಲಡಿ ಹತ್ರ ಮಾತಾಡಿ ಹಾ ಯಾವಾಗೊಂದ್ಸಲ ಮಾತಾಡಿದೆ ಅವ್ರ ಹತ್ರ ನಮಸ್ಕಾರ ಭಾರಿ ಖುಷಿ ಆಯ್ತು ಹಾ ಅಣ್ಣ ಹೇಗಿದ್ದೀರಾ ನಾನು ಆರಾಮಿದ್ದೀನಿ ನೀವು ಹೆಂಗಿದ್ರಿ ಓ ನಾವು ಆರಾಮಿತ್ತು ಅಲ್ಲ ಹಾಕೊಂಡು ಒಂದ್ಗಳಿಗೆ ಫೋನ್ ಮಾಡ್ರಿ ಮಾತಾಡ್ಕೊಂಡಿ ಅಷ್ಟು ಖುಷಿ ಆಯ್ತು ನಂಗೆ ಇದಕ್ಕೂ ಮುಂಚೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿರಿ ನೀವು ನಂಗೆ ನನ್ನ ಎಲ್ಲ ನಮ್ಮ ಕಲಾಚಿಗುರುದು ಎಲ್ಲಾ ಕಾರ್ಯಕ್ರಮಗಳನ್ನ ಕಾಣ್ತಾ ಇರ್ತಾರೆ ಒಳ್ಳೆ ಪ್ರೋತ್ಸಾಹ ಕೊಡ್ತಿರ್ತಾರೆ ಉತ್ತರವು ಸುಮಾರು ಸಲ ಕಳ್ಸಿರ ಹಳಿ ಎಂಬಲ್ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ನೀವು ಇದೇ ರೀತಿ ನಮ್ ಪ್ರೋತ್ಸಾಹ ಕೊಡ್ತಾ ಇರ್ಕ ಸರಿ ಸರಿ ಆಯ್ತಣ್ಣ ಹೇಗಳಿಗೂ ನಮ್ ಕೈ ಬಿಡುಕಿಲ್ಲ ನೀವು ಇಲ್ಲಪ್ಪ ಇಲ್ಲಪ್ಪ ಸಾಧ್ಯನೇ ಇಲ್ಲ ಅದು ತುಂಬಾ ತುಂಬಾ ಖುಷಿ ಆಯ್ತಕ್ಕ ಹಾ ಸರಿ ಸರಿ ಓಕೆ ಓಕೆ ಸರಿ ಅದೇ ತುಂಬಾ ಜನ ಹಳೆ ಎಂಬಲ್ ಬಗ್ಗೆ ಮಾತಾಡ್ತಿದ್ರ ಇದ್ರ ಬಗ್ಗೆ ನಿಮ್ಮ ಹೆಂಗಸರ ಪಂಚಾಯತಿ ಬಗ್ಗೆ ಮಾತಾಡ್ತಿದ್ರ ಈ ಹೆಂಗಸರ ಪಂಚಾಯತಿ ಎಂಬುದೇ ನಂಗೆ ನೆನಪು ಅದು ಕೋ ಇನ್ಸಿಡೆನ್ಸ್ ಅಥವಾ ಎಂತದ್ದು ಗೊತ್ತಿಲ್ಲ ನೀವು 3 ಜನ ಹೆಂಗಸರಿದ್ರಿ ಅಲ್ಲ 3 ಜನ ಚೇತನ ಹ್ಯಾಂಗ್ ಒಟ್ಟಾರೆ ಅಂದೇಳಿ ಒಂದು ಚೇತನ ಪಾಂಡೇಶ್ವರ ಚೇತನ್ ನೈಲಾಡಿ ಚೇತನ್ ಗುಡ್ಮಿ 3 ಜನ ಚೇತನ ಸೇರ್ಕೊಂಡ ಇಷ್ಟು ಜನ ಮೋಡಿ ಮಾಡ್ರಿ ಇದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಹೇಳ್ಕೊಂಡು ಹೇಳ್ರಿ ಚೇತನ್ ಪಾಂಡೇಶ್ವರದವ್ರ ಮತ್ತೆ ಚೇತನ್ ಗುಡ್ಮಿಯವ್ರ ಬಗ್ಗೆ ನಾವು ಅವರಿಗೆ ಸದಾ ಅಭಾರಿ ಆಯ್ತು ನಮ್ಮ ಇಡೀ ಕಲಾಚಿಗುರು ತಂಡ ಎಂತಕ್ಕಂತ ಹೇಳ್ರೆ ಯಾವುದೇ ದುಡ್ಡಿನ ಆಸೆಯೋ ಇನ್ನೊಂದಕ್ಕೋ ಖಂಡಿತ ಅವ್ರು ಬಂದಾರಲ್ಲ ಎಂತಕ್ಕಂದ್ರೆ ದುಡ್ಡು ಕೊಡುವಂತ ಪರಿಸ್ಥಿತಿಗೂ ನಾವಿಲ್ಲ ಹಿಂಗೆ ನಮ್ದು ಕಲಾಚಿಗುರು ಇದ್ರೆ ನಾವು ಮಾಡಿ ಬಿಡ್ತಾ ಇತ್ತು ಅಷ್ಟೇ ಅದಕ್ಕೆ ಆಡಾಯ್ಲಿ ಅದಾಯ್ಲಿ ಅಂತ ಇಲ್ಲ ನಮ್ದು ನಮ್ಮ ಖರ್ಚಿಂದ್ವೇ ನಾವು ಮಾಡ್ತಿಪ್ಪದ ಅದಕ್ಕೆ ಒಂದ್ಸಲ ಚೇತವಣ್ಣ ಬನ್ನಿ ಅಂತ ಹೇಳಿ ಹೇಳ್ರಿಗತ್ತಿಗೆ ಅವ್ರು ಆ ಮುಲ್ಲೆಗಿದ್ರು ಅಲ್ಲಿಂದ ಸೀದಾ ನ್ಯಾಯಾಲಯಕ್ಕೆ ಬರ್ತಾರೆ ಆಯ್ತು ನಾವು ಪ್ರೋಗ್ರಾಮ್ ಬರ್ತೋ ನೀವು ಹೇಗಳಿ ಕಂದಳಿ ಹೇಳಿ ಅಂದಳಿ ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿರೋ ಅಷ್ಟು ಅಲ್ದ್ರ ಯಾರು ಬರ್ತಾರೆ 1 ಎಪಿಸೋಡಿಗೆ ಬಪ್ಪರು 2 ಎಪಿಸೋಡಿಗೆ ಬಪ್ಪರು ಪ್ರತಿ ಸಲ ಬರ್ಕಂತ ಹೇಳಕ್ಕೆ ಅವ್ರಿಗೇನು ಹೊಟ್ಟಿ ಬೈಂತ ಹಾಗಾದ್ರು ನಾವು ಹೇಳ್ರಿಗತ್ತಿಗೆ ಏನು ಬೇಜಾರು ಮಾಡ್ಕೊಂಡೆ ನಮ್ಗೆ ಯಾವ ರೀತಿ ಕಾರ್ಯಕ್ರಮ ಬೇಕು ಅಷ್ಟು ಚಂದ ಮಾಡಿ ಮಾಡಿಕೊಡ್ತಾರೆ ಅವರಿಬ್ರು ಇಪ್ಪು ಕೊಯ್ ಕಾರ್ಯಕ್ರಮ ಮತ್ತಷ್ಟು ಗಿಡಪಾದ ನಮ್ಮನೆ ಹುರ್ಪು ಬಂದದ್ದೇ ಚೇತನ ಪಾಂಡೇಶ್ವರದವ್ರು ಮತ್ತೆ ಚೇತನ್ ಗುಡ್ಮಿಯರಿಂದ ಹೇಳ್ರ ತಪ್ಪಲ್ಲ ಎಷ್ಟೋ ಜನ ನೀವು 3 ಜನ ಹೆಸರು ಒಂದೇ ಬೆಚ್ಕೊಂಡದಕ್ಕೆ ಎಂಬ ಇಲ್ಲ ಅದೇ ಮನು ಹಂದಡೆಯರ್ ಮತ್ತೆ ಚೇತನ್ ಹ್ಯಾಂಗ್ ಒಂದೇ ಬಾವಿ ನೀರ್ ಕುಡಿದ್ರು ಹಾಗೆ ಚೇತನ್ರೆಲ್ಲ ಒಟ್ಟದ್ದ ಒಂದ್ ಕಾಲ್ ಇತ್ತು ಮಾತಾಡುವ ಹಲೋ 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 ನಮಸ್ಕಾರ ನಮಸ್ಕಾರ ಯಾರು ಮಾತಾಡೋದು ಎಲ್ಲಿಂದ ಮಾತಾಡೋದು ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಜಾನ್ಸನ್ ಕುಂದಾಪುರದಿಂದ ಹಾ ಚೇತನ್ ಅಣ್ಣ ನಮಸ್ತೆ ಜಾನ್ಸನ್ ಅವ್ರೆ ಹ್ಯಾಂಗಿದ್ರಿ ನಾವು ಹುಷಾರಿದ್ವಿ ನೀವು ಹುಷಾರಿದ್ರಿ ನಮ್ಮ ಕುಂದಾಪುರ ಭಾಗದ ಒಳ್ಳೊಳ್ಳೆ ಕಿರುಚಿತ್ರಗಳನ್ನೆಲ್ಲ ಮಾಡ್ತೇವೆ ಜಾನ್ಸನ್ ಅವರು ಹೌದೌದು ಜಾನ್ಸನ್ ರವರೇ ಮಾಡಿದೆ ಬಕ್ರೋಟಿಗೆ ಜಾನ್ಸನ್ ರೇ ಚೇತನ್ ರನ್ನ ಇವತ್ತು ಗೆಸ್ಟ್ ಆಗಿ ಕಾಣ್ತಿದ್ರಿ ಅಂತ ಅನ್ಸ್ತಾ ಇತ್ತು ಒಳ್ಳೆ ಒಳ್ಳೆ ಕೆಲಸ ಒಳ್ಳೆ ಕುಂದಾಪುರನ್ನ ಬೆಳೆಸೋದು ಒಳ್ಳೆ ಕೆಲಸ ಮಾಡ್ತಿದ್ರೆ ಹಳ್ಳಿ ಅಂಬಲ್ ಕಾರ್ಯಕ್ರಮದ ಮೂಲಕ ಎಲ್ಲ ಮತ್ತೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಕೂಡ ಒಳ್ಳೆ ಜನ ಮಾತ್ರ ತುಂಬಾ ಥ್ಯಾಂಕ್ಸ್ ಜಾನ್ಸನ್ ಅಣ್ಣ ನಿಮ್ಮ ಸಪೋರ್ಟ್ ಹಿಂಗೆ ಇರ್ಕಿಗಳಿಗೂ ನೀವು ಪ್ರೋತ್ಸಾಹ ಕೊಡ್ತಾ ಇರ್ಕ ನಮ್ಗೆ ಖಂಡಿತ ಚೇತನ ಅಣ್ಣ ನಿಮ್ಮ ಪ್ರೋತ್ಸಾಹ ಇದ್ರೆ ಇನ್ನು ಒಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತೋ ನಾವೆಲ್ಲ ಒಟ್ಟಿಗೆ ಮಾಡುವ ಹೌದೌದು ನಮಗೂ ಸಪೋರ್ಟ್ ಮಾಡಿ ನಮ್ಮ ಭಾಷೆ ಎಲ್ಲರೂ ಒಟ್ಟಾಗಿ ಒಳ್ಳೆ ಮಾಡುವ ಆಯ್ತಾಯ್ತು ಸರಿ. ಕಾರ್ಯಕ್ರಮ ಕಾಲ್ ಮಾಡಿದಕ್ಕೆ ಧನ್ಯವಾದ ನಿಮಗೆ. ಧನ್ಯವಾದ. ಥ್ಯಾಂಕ್ ಯು. ಇವರು ಕಿರುಚಿತ್ರ ಮಾಡುವ, ನಾನು ಅದೇ ಹೇಳ್ತಿದ್ದೆ ಪಾಂಡೇಶ್ವರ, ಚೇತನ್ ಪಾಂಡೇಶ್ವರ ಅವ್ರ ಬಗ್ಗೆ ಮಾತಾಡ್ತಿದ್ರು. ಎಂತವ್ರು ಹೇಳೋಕ್ಕಿಂತ ಅವ್ರ ಬಗ್ಗೆ ಅದೇ ನಾವು ಎಷ್ಟೊತ್ತಿಗೆ ಇದು ಮಾಡ್ರು ಹೇಳ್ರೈತಿ ಬತ್ರ ಅವ್ರಿಗೆ ನಾವು ಸದಾ ಋಣಿಯ ಇರುತ್ತಂತ ಹೇಳಿ ಹೇಳ್ತಾ ಇದ್ದೀವಿ. ಅವ್ರು ಇದೇ ರೀತಿ ಸಪೋರ್ಟ್ ಮುಂದೆ ಕೊಡ್ಲಿ, ಅವ್ರು ಕೊಡ್ತಾರೆ ಗ್ಯಾರಂಟಿ ಭರವಸೆ. ಅದ ನಿಮ್ಗೆ ಈ ಹೆಂಗಸರ ಪಂಚಾಯತಿ ಎಂಬುದು ಒಂದು ಥೀಮ್ ಹ್ಯಾಂಗ್ ಬಂತು? ಅದೇ ಸುಮ್ಮನೆ ಒಂದು ಆಯ್ನೆಗೆ ಒಂದ್ಸಲ ಮಾಡಿಸೂರಿಗೆ ಒಂದ್ಸಲ ಒಂದು ರೆಕಾರ್ಡಿಂಗ್ ಕಾರ್ಯಕ್ರಮ ಹಾಕ್ಸೂರಿ, ನಾನು ಮತ್ತು ಮಲ್ಲಿಕ ಮೊದಲ ಒಂದ್ ಮಾಡ್ದೆ ಆಗಳಿಗೆ ಅಂತ ಮಾಡಿತ್ತು. ಇಬ್ರು ಅಜ್ಜಿ ಅಜ್ಜಿ ಪಂಚಾಯತ್ಗೆ ಮಾಡ್ದೆ. ಅದಾದ್ಮೇಲೆ ಒಂದ್ ಮನೆ ನಮ್ಗೆ ಆಗಳಿಗೆ ಹಾಕು ಕಾರ್ಯಕ್ರಮ ಇರಲ್ಲ ಅಂತ ಅದೊಂದು ಮಾಡಿ ಬೆಚ್ಕೊಂಡದ್ ಬಲ್ರೆ ಕಾಡಿಗೆ ಅಂತ ಆಯ್ತು. ಹಾಗೆ ಅದಾದ್ಮೇಲೆ ಇನ್ನೊಂದು ಮುಂದಿನ ಸಂಚಿಕೆ ಪಾಂಡೇಶ್ವರ ತನಕ ಆಡ್ತು. ಸಿದ್ದು ಮತ್ತೆ ಪದ್ದು ಅಂದಾಳೆ, ಆ ಹೆಸರು ಇಟ್ಕೊಂಬ್ಸರಿ ಗಮ್ಮತ್ ಹೋಯ್ತಾ. ಅವ್ರು ಬಂದ್ರು, ಹೋಯ್ ಇಬ್ಬರಿಗೆ ಹೆಸರೇ ಅಂತ ಕೇಂತ ಅವ್ರು ನಾವು ಮಾತಾಡ್ಕೊಂಡು ನಿಮ್ಮ ಹೆಸರು ಅಂತ ನನ್ನ ಹೆಸರು ಅಂತ ಇರಲಿ. ಅಷ್ಟೊತ್ತಿ ನಾನು ಹೇಳ್ದಿ, ಹೋಯ್ ನಿಮ್ಮ ಹೆಸರು ಸಿದ್ದು ಅಂದಾಳಿ ಬೆಚ್ಕಣಿ ಅಂದಿ. ಕಡೆಗೆ ಅವ್ರು ಹೇಳ್ರಿ, ಬೇಡ ಬೇಡ ಸಿದ್ದು ನನ್ನ ಅಜ್ಜಿ ಹೆಸರು ಮಾರ್ರೆ ಅಂದ್ರೆ. ಕಡೆಗೆ ಆಯ್ತು ಮಾರ್ರೆ ಸಿದ್ದು ಅಂದಳಿ ಅಡ್ಡಿಲ್ಲ ಬೇರೆ ಅಂತ ಇರ್ಲಿಕ್ಕೆ ಪದ್ದು ಅಂದ. ಅವ್ರು ಹೇಳ್ರಿ ನನ್ನ ಹತ್ರ ನೀವು ಪದ್ದು ಅಂದ್ ಬೆಚ್ಕೊಂಡಿ ಅಂದ್ರೆ, ಪದ್ದು ಅಂದ್ರೆ ನನ್ನ ಅಜ್ಜಿ ಮಾರ್ರಿ ಅಂದಿ. ಕಡೆಗೆ ಅಲ್ಲಲ್ಲಿ ಅಜ್ಜಿನ ಎಕ್ಸ್ಚೇಂಜ್ ಮಾಡ್ಕೊಂಡದ್ದು. ಅವ್ರು ಸಿದ್ದು ಎಂಬ ಅವ್ರ ಅಜ್ಜಿನ ನನ್ನ ಹೆಸರು ಇಟ್ಕೊಂಡೆ, ಪದ್ದು ಅಮ್ಮ ನನ್ನ ಅಜ್ಜಿನ ಅವ್ರ ಹೆಸರು ಇಟ್ಕೊಂಡು ಎಲ್ಲ ಒಂಥರ ಕೋಇನ್ಸಿಡೆನ್ಸ್. ಸಿದ್ದು ಪದ್ದು ನಿಮ್ಮ ಅಜ್ಜಿ ನೀರು ಕೊಟ್ಟದ್ದು ಇದೆಲ್ಲ ಒಂಥರ. ಇದೇ ಒಂದು ನಾ ಈ ಕಡೆ ಒಂದು ಪಿಕ್ಚರ್ ಮಾಡ್ಲಿಕ್ಕೆ ಇನ್ನೊಂದು ಕಾಲ್ ಇತ್ತು ಮಾತಾಡುವ. ಹಲೋ 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 ಸಮೃದ್ಧಿ. ಹಾ ಸಮೃದ್ಧಿ, ಕನ್ನಡದ ಕಣ್ಮಣಿ ಸಮೃದ್ಧಿ. ಹೇಳ್ ಮಗ. ಭಾರಿ ಖುಷಿ ಆಯ್ತು. ಅಯ್ಯೋ ನಂಗೂ ಭಾರಿ ಖುಷಿ ಆಯ್ತು. ನೀನೊಂದು ಫೋನ್ ಮಾಡಿದೆ ಮಾತಾಡಿದೆ ಅಂತ ಹೇಳ್ರು, ಅಷ್ಟಿಷ್ಟು ಖುಷಿ ಅಲ್ಲ ನಂಗೆ. ಭಾರಿ ಖುಷಿ ಆಯ್ತು ಸಮೃದ್ಧಿ. ನಮ್ಮ ಕುಂದಾಪುರ ಭಾಷಿನ ನಮಗ್ ರಾಜ್ಯದಲ್ಲೆಲ್ಲ ಪಸರಿಸಿದ ಬಂದಂತ ಸಮೃದ್ಧಿ ತುಂಬಾ ಖುಷಿ ಆಯ್ತು ಸಮೃದ್ಧಿ. ಹಲೋ ಹಲೋ ಹಾ ಹೇಳು ಸಮೃದ್ಧಿ. ಹಲೋ ಅಣ್ಣ ಹಾ ನಿಮ್ಗೆ ಆ ಡೈಲಾಗ್ ಇತ್ತಲ್ಲ ಸಸಿ ಗನಾಳ ಹಾ ಅದು ಹೇಳಕ ಅಂದ್ರೆ ಭಾರಿ ಖುಷಿ ನಂಗೆ. ಅದು ಭಾರಿ ಖುಷಿಯಾ? ಅದೊಂದು ಡೈಲಾಗ್ ಈಗ ಹೇಳಿಸೋಕ ಆ ಮಗ. ನೀನು ಅಷ್ಟೇ, ನೀನು ಬೆಳಿಕ ನಾವು ಬೆಳಿಕ ನಮ್ಮ ಊರ್ ಮನೆಯವರೆಲ್ಲ ಬೆಳಿಕ. ಒಳ್ಳೆ ಕಲಾವಿದೆ ಅವಳು. ಮುಂದಿನ ಇದ್ರಂಗೆ ನಾನು ಅವಳ ಅಮ್ಮಂಗ ಸುಮಾರು ಸಲ ಹೇಳಿದೆ, ಅವಳ ಅಪ್ಪನ ಹತ್ರ ಮಾತಾಡಿದ್ದೆ, ಅವಳ ಹತ್ರ ಮಾತಾಡಿದ್ದೆ. ಅವಳೊಂದು ದೊಡ್ಡ ಕಲಾವಿದೆ, ಅಪ್ಪ ಯಾವ್ದೇ ಸಂಶಯ ಇಲ್ಲ. ಸಮೃದ್ಧಿ ನೀನು ಅಷ್ಟೇ ಹಾರ್ಡ್ ವರ್ಕ್ ಮಾಡಕ್. ಚೇತನ್ ಅಲ್ಲ ಎಷ್ಟು ಪ್ರೋಗ್ರಾಮ್ ಮಾಡ್ರು ಹಾರ್ಡ್ ವರ್ಕ್ ಮಾಡ್ತಿರ್ ಕಣ. ಹಂಗೆ ಆಯ್ತು ಮಗ, ಕಾಲ್ ಮಾಡ್ದಕ್ಕೆ ಧನ್ಯವಾದ ನಿಂಗೆ. ಸಮೃದ್ಧಿ ಕೋಟೇಶ್ವರ ಕನ್ನಡದ ಕಣ್ಮಣಿ ಕಾರ್ಯಕ್ರಮ ರನ್ನರ್ ಅಪ್ ಆಗಿ ಬಂದೊಂದು ಪ್ರತಿಭೆ. ಅದೇ ಹೇಳ್ತಿದ್ರಿ ಅಂತ ಹೇಳ್ತಿದ್ದೆ ಕನ್ನಡದ ಇವಳು ಸಮೃದ್ಧಿ ಕೋಟೇಶ್ವರ ಹೇಳ್ತಿದ್ದಾಳೆ ಯಾವುದೋ ಒಂದು ಡೈಲಾಗ್ ಅವಳಿಗೆ ತುಂಬಾ. ನಾವು ಆಗಳಿಗೆ ಅಜ್ಜಿ ಅಜ್ಜಿ ಮಾಡಿದಾಗಳಿಗೆ ಅಂತ ಹೇಳಿ ಅದೇ ಅದ್ದು ಹಿಂಗೆ ನಡ್ಸಾರ ಮಾತಿನ ಅಷ್ಟಕ್ಕೆ ಬಂದೆ. ಅವಳು ಎಂತಕ್ಕೋ ಇನ್ನೊಬ್ಬಳ ಕೇಮ್ ನನ್ನ ಹತ್ರ ದಾರು ಅಂಬ ಅದ್ರಂಗೂ ಹಂಗೆ ದಾರು ಚೀರು ಅಂದೇಳಿ ಬೆಚ್ಕೊಂಡು. ದಾರು ಅಂದ್ರೆ ಮನವಣ್ಣ ಹೇಳ್ರಿ ಕಣಿ, ಅದೇ ದಾರು ದಾರು ತಂಗಿ ಚೀರು ಹಿಂಗೆ ಇಟ್ಕೊಂಡಾಗಳಿಗೆ. ಅವ್ರ ಕೇಂಡಾಗಳಿಗೆ ಸೊಸಿ ಬಗ್ಗೆ ಕೇಂಡಾಗಳಿಗೆ ಸೊಸಿ ಅಂತಾಳೆ. ಸೊಸಿ ಕಣ್ಣಿ ಕಿಚ್ಚಿಡಿತ್ತೆ. ಸೊಸಿ ಫೋನ್ ಮಾಡಿ ನಂಗೆ ಬೆಳಕ ಹಬ್ಬದ ಇವಳ ಅಂತ ಅಂತಾಳೆ. ಹಾಗತ್ತೆ ಅಷ್ಟೇ ಅಷ್ಟೇ. ಅದನ್ನೇ ಯಾವ್ದೋ ಒಂದು ಫ್ಲೋ ಹಂಗೆ ಹೇಳು ಸುರಿ, ಅದು ಹೆಂಗ್ ಬೈತೇನೆ ಈಗ ಅದೇ ಫ್ಲೋ ಗೊತ್ತಿಲ್ಲ. ಅದು ಹಾಗೆ ಸುರಿ ಬರ್ತದೆ. ಮತ್ತೆ ಚೇತನದ ಒಂದು ಸ್ಪೆಷಾಲಿಟಿ ಅಂತಂದ್ರೆ ಆ ಸೀರೀಸ್ ಎರ್ಗೊಂದು ಹಿಂಗ್ ಬಂದ್ರೆ ಗೊತ್ತಿಗೆ ಅದನ್ನ ಹಿಂಗ್ ಮಾಡ್ಕೊಂಡ್ರ ಮೇಲೆ ಅವರದಿತ್ತಲ್ಲ ಆ ಡೈಲಾಗ್ ಫುಲ್ ಹೆಣ್ಣಾಗಿ ಬದಲಾಪದಪ್ಪ. ಅದು ನಾನು ಅವ್ರನ್ನ ಹತ್ರದಿಂದ ಕಂಡಿದ್ದೆ, ಅವ್ರೊಟ್ಟಿ ನಾಟಕ ಮಾಡೋದಿ ಕಂಡಿದೆ. ಇಷ್ಟು ದೊಡ್ಡ ಆಳ ರತ್ನಮ್ಮ ಹೇಳ್ದಂಗೆ ನನ್ನ ಮಗು ಚಂದ ತೋರುತ್ತೆ ಚಂದ ತೋರುತ್ತೆ ಅಂದೇಳಿ ಇಷ್ಟು ದೇಹ ದೊಡ್ಡ ದೊಡ್ಡ ಜೀವ. ಆದ್ರೆ ಹೆಣ್ಣಿನ್ಗೆ ಪಾರ್ಟ್ ಮಾಡುದ್ರಂಗೆ ಚೇತನ್ ನೈಲಾಡಿ ಹೆಸರು ಹಸಿ ಎಲ್ಲ ಬದಂಗೆ ಎಲ್ಲ ಬದಂಗು ಅಲ್ಲ ಎಲ್ಲಾನು ಜಾಸ್ತಿ ಹೆಂಗಸರ್ ಪಾರ್ಟ್ ಮಾಡ್ದ ಅಥವಾ ಎಲ್ಲ ಅಲ್ಲ ಹಾಗೆ ಅದು ಮಾಡಿತ್ತು ಇದು ಮಾಡಿತ್ತು. ರಘುವಣ್ಣ ನಾಟಕಕ್ಕೆ ಹೋದಾಗಳಿಗೆ ರಘುವಣ್ಣನ್ ಒಂದ್ ನಾಟಕದ ಮಾತ್ರ ಲೇಡಿ ಮಾಡ್ತಿದ್ದಿ ಚಂದು ಅಂದಾಳಿ. ಮತ್ತೆ ಉಳಿದ್ರಾಗ ಎಲ್ಲ ಬೇರೆ ಬೇರೆ ಚಂದು ನಾಟಕದ ಕಡಿಕೆಂಡ್ರು ಕತ್ತಿಂಗಿ ನಾಟಕದಂಗೆ ಚಂದು ಪಾತ್ರ ಭಾರಿ ಅದ್ಭುತವಾದ ಪಾತ್ರ. ಅದು ಒಳ್ಳೆ ಹೆಸರು ಅಂತ ಅನ್ಕೊಟ್ಟಿದ್ದ. ಹಂಗೆ ಬೇರೆ ಬೇರೆ ಬದಿಗೆ ಹೋದಾಗಳಿಗೆ ಎಲ್ಲ ಲೇಡೀಸ್ ಮಾಡಿದ್ವಿ ಮಸ್ತ್. ಶುರುವಿಂದ ಬಂದದ್ದು ಲೇಡೀಸ್ ಮಾಡ್ಕೊಂಡು ಬಂದ್ ಕಡಿ ಕ್ರಮೇಣ ಬೇರೆ ಬೇರೆ ಪಾತ್ರಗಳಿಗೆ ಬದಲಾತ ಬೇರೆ ಬೇರೆ ಪಾತ್ರಗಳನ್ನ ಮಾತಾಡುವ. ಒಂದ್ ಕಾಲ್ ಇತ್ತ. ಹಲೋ 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 ನಮಸ್ಕಾರ. ಯಾರು ಮಾತಾಡೋದು, ಎಲ್ಲಿಂದ ಮಾತಾಡೋದು? ನಮಸ್ಕಾರ, ನಾವು ವಿಜಯ್ ಬೆಳವೆಯಿಂದ. ಹಾ ವಿಜಯ್ ಬೆಳವ ಅಂತ. ವಿಜಯಣ್ಣ ನಮಸ್ತೆ, ಬೆಳವೆಯಿಂದ. ಹಾ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯಣ್ಣ. ಚೇತನ್ ನೈಲಾಡಿ ಬಗ್ಗೆ ಎಂತ ಹೇಳ್ತ್ರಿ, ಎಂತ ಮಾತಾಡ್ತ್ರಿ, ಹೇಳಿ ಮಾತಾಡೋದೆಂತ? ಅವ್ರದ್ದು ಎಲ್ಲ ಕಾರ್ಯಕ್ರಮ ಕಾಣ್ತಿರುತ್ತೆ. ಅವ್ರದ್ದು ಹಳೆಯ ಕಾರ್ಯಕ್ರಮ ಅದನ್ನೆಲ್ಲ ಈ ಕಡೆಗೂ ಬಿಡುವುದಿಲ್ಲ, ಕಾಣ್ತಿರುತ್ತೆ. ಹೇಗಳಿಗೂ ಬಿಡಲ್ಲ ಇಷ್ಟರೊಳಗೆ ಇನ್ನು ಮುಂದೆ ಬಿಡೋಕು ಇಲ್ಲ ಮುಂಚಿನ ಕಣೆಗೆ ಉತ್ತರ ಕಳಿಸ್ತಿದ್ರಿ ಇನ್ನು ಮುಂದೆ ಉತ್ತರ ಕಳಿಸ್ತಾಯ ಕಣೆ ಉತ್ತರ ಕಳಿಸ್ತರ ಮತ್ತೆ ಅವರ ಬಗ್ಗೆ ಅವರ ಹೇಳ್ರ ಕಣೆ ಅದ್ಭುತವಾದ ಒಂದು ಚಿತ್ರಕಲಾವಿದ ಅವರ ಇನ್ನೂ ಜಾಸ್ತಿ ತೋರಿಸ್ಕೊಂಡಿಲ್ಲ ಅಷ್ಟೇ ಅಂದ್ರೆ ಹೆಚ್ಚಿನ ಜನಕ್ಕೆ ಗೊತ್ತಿತ್ತು ಒಳ್ಳೆ ಚಿತ್ರ ಬಿಡ್ತಾರೆ ನಂದು ಒಂದು ಚಿತ್ರ ಬಿಡಿಸಿದ್ರು ತದ್ರೂಪ ನಾನೇ ಅಲ್ಲ ಅಂತ ಹೇಳೋಕಿಲ್ಲ ಅಷ್ಟು ಸಾಫ್ ಮಾಡಿ ಬಿಡಿಸಿ ಕೊಟ್ಟಿರೋ ಅಂತ ವಿಜಯಣ್ಣ ನಿಮ್ಮ ಪ್ರೋತ್ಸಾಹ ಸದಾ ಇರ್ಕ ನನಗೆ ಆಯ್ತು ಆಯ್ತು ಅಕ್ಕ ಇಡಿ ನಮ್ಮ ತಂಡಕ್ಕೆ ಇರಲಿ ಪ್ರೋತ್ಸಾಹ ಕೊಡ್ತಾ ಇರಿನಿ ಆಯ್ತು ವಿಜಯಣ್ಣ ಕಾಲ್ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ ಆಯ್ತು ಆಯ್ತು ತುಂಬಾ ಚೆನ್ನಾಗಿ ನಿಮ್ಮ ಮೇಲೆ ಪ್ರೀತಿ ಒಳ್ಳೆ ಚಿತ್ರಕಲಾವಿದ್ರು ಇವರು ಹಾಗೆ ಅವರು ಬೆಳಿಕ ನಾವು ಬೆಳಿಕ ಇನ್ನು ನೀವು ಅದೇ ಕಿರುಚಿತ್ರದ ಬಗ್ಗೆ ಹೇಳ್ರಿ ಕಿರುಚಿತ್ರಕ್ಕೆ ಹೋರಿ ನಾಟಕ ಮಾತ್ರ ಅಲ್ಲ ಕಿರುಚಿತ್ರ ಅದರ ಎಕ್ಸ್ಪೀರಿಯನ್ಸ್ ಅಂತ ಕಿರುಚಿತ್ರದ ಒಂದು ಗಮ್ಮತ್ ಕ್ಯಾಮ್ರಿ ನೀವು ನೆಗೆಡೋರಿ ನಿರ್ಣಯ ಅಂದಳಿ ಒಂದು ಮಂಗಳ ಮುಖ್ಯರ ಬಗ್ಗೆ ಮಾಡಿದ್ಕೊಂಡು ಮಂಗಳ ಮುಖ್ಯರದ ಬಗ್ಗೆ ಮಾಡಿದಾಗಲಿಕ್ಕೆ ಅದು ಬೆಳಗಿಂದ ಸಾಯಂಕಾಲವರೆಗೂ ವೇಷ ಹಾಕೊಂಡೇ ಇರ್ಕಲ್ಲ ಶಾರ್ಟ್ ಮೂವಿ ಅಂದ್ರೆ ಹಂಗಲ್ಲ 3 ದಿವಸ ಅದ್ರಾಗ ಒಂದು 9 ಜನ ನಮಗೆ ಮಂಗಳ ಮುಖ್ಯ ಪಾತ್ರ ಮಾಡೋರು ಬೇಕಿದ್ದಿತ್ತು ಅದಕ್ಕೆ ದೇವ್ರ ಕಂಡಂಗೆ ನಮ್ಗೆ ಆ ಕಿರುಚಿತ್ರಕ್ಕೆ ಬಂದ ಮಂಜಮ್ಮ ಜೋಗತಿ ಬಳ್ಳಾರಿ ಅವರು ಕನ್ನಡ ಜನಪದ ಅಕಾಡೆಮಿ ಅಧ್ಯಕ್ಷರಾದ ಮಾತಾ ಮಂಜಮ್ಮ ಜೋಗತಿ ಅವ್ರ ಬಾಪಕ್ಕೂ ನಮ್ಗೆ ಆ ಕಿರುಚಿತ್ರಕ್ಕೆ 3 ರಾಜ್ಯ ಪ್ರಶಸ್ತಿ ಬಂದ್ರು ಬೈಂತಂದು ಹೇಳಿ ಸುಳ್ಳಾಗ ಹಾಗೆ ಅದ್ರ ಸಂಘದ ಸಂಜೀವ್ ವಣಸೆ ಮಂಗಳ ಮುಖ್ಯ ಅವ್ರು ಬಂದಿರ ಅವರು ಎಲ್ಲ ಒಳ್ಳೆ ರೀತಿ ಮಾಡಿಕೊಟ್ರೆ ಹಾಗೆ ನಮ್ಗೆ ಇನ್ನೂ ಒಂದು 7 ಜನ ಮಂಗಳ ಮುಖ್ಯರ ಪಾತ್ರಕ್ಕೆ ಬೇಕಿತ್ತು ನಮ್ಮ ಕಲಾಚಿಗರು ತಂಡದಂಗೆ ಅವ್ರು ಇವರೆಲ್ಲ ಒಂದೊಂದು ಪಾತ್ರ ಮಾಡ್ರಿ ನಾನು ಮಾಡಿದ್ವಿ ಇನ್ನೊಬ್ರು ಮತ್ತೊಬ್ಬರೆಲ್ಲ ಮಾಡಿದ್ರು ಅದು ಕೆಲವ್ರು ವಿಗ್ ಹಾಕ್ತಿದ್ದಾರಲ್ಲ ಒಂದ್ಸಲ ವಿಗ್ ಕಚ್ಕೊಂಡ್ರೆ ಇಲ್ಲ ಅವ್ರು ಮಂಡಿ ಎಲ್ಲ 12 ಅಣಿ ಅಂದಂಗೆ ಆಯ್ತು ತಲೆ ಒಳಗೆಲ್ಲ ಗುಮ್ಮಂತಲ್ಲ ವಿಗ್ ಹಾಕೊಂಡ್ರೆ ಮಂಡಿ ಎಲ್ಲ ನೋವು ಶುರು ಆಯ್ತು ಪಾಪ ಒಬ್ಬೇನೋ ತಲೆನೋವು ಅಂದೇಳಿ ಒಂದು ಮೆಡಿಕಲ್ಗೆ ಹೋಗಿ ಮಾತ್ರೆ ಕಂಡು ಅವ ವಿದ್ ಕಾಸ್ಟ್ಯೂಮ್ ಹಂಗೆ ಇದೆ ಮಂಗಳ ಮುಖ್ಯ ಅವಕ್ಕಿಲ್ಲ ಅವ್ರ ಗತಿ ಅವ್ರ ತಲೆನೋವು ಮಾತ್ರೆ ಕೊಟ್ಟರ ಮೇಲೆ ದುಡ್ಡು ಎಷ್ಟಾಯ್ತು ಕಂಡು ಅವ್ರು ಏನು ಮಾಡೋದು ದುಡ್ಡು ತಗೊಂಡೇ ಇಲ್ಲ ಎಂತ ಕೇಂಡ ಅಲ್ಲ ನಿಮ್ಮವ್ರ ಹತ್ರ ಎಂತ ತಕೊಳ್ಳೋದು ನೀವು ಬಂದ್ರಲ್ಲ ಖುಷಿ ಆಯ್ತು ಸರಿ ಹೋಯ್ನಿ ಅಂತ ಹಾಗೆ ಕಳಿಸ್ತಾರೆ ಅವ್ರು ಎಂತ ನಡೆಸಿರ ಅವ್ ಬಂದ ನಿಜ ಮಂಗಳ ಮುಖ್ಯ ನಡಿ ಗಿಡಿಸ್ತಿದ್ರು ನಮ್ಮ ಒಂದು ಚಿತ್ರೀಕರಣ ಸರಿ ಅದ್ರಾಗ ಒಂದು ಒಳ್ಳೊಳ್ಳೆ ಗಮ್ಮತ್ ಆಯ್ತಾ ಹಾಗೆ 3 ರಾಜ್ಯ ಪ್ರಶಸ್ತಿಗಳು ಸಿಕ್ಕಿತ್ತು ಅದರ ಮೇಲೆ ಹೆತ್ತವರು ಒಂದೊಳ್ಳೆ ಒಂದು ಕಿರುಚಿತ್ರ ಮಾಡ್ತು ಅದಕ್ಕೂ ಒಳ್ಳೆ ರಾಜ್ಯ ಅದಕ್ಕೆ ಜಿಲ್ಲಾ ಪ್ರಶಸ್ತಿಗಳು ಬಂತು ಅದಕ್ಕೆ ಒಟ್ಟು 5 ಪ್ರಶಸ್ತಿ ಬಂತು ಅದರ ಮೇಲೆ ರಾಘವೇಂದ್ರ ಎತ್ತಿನಟ್ಟಿ ಅವ್ರು ಶಿರಿಯರ ರಾಘವ ಅಣ್ಣ ಅಂತಿದ್ರು ಬ್ರಾಹ್ಮಿ ಕ್ರಿಯೇಷನ್ಸ್ ಅವರು ಅವ್ರು ಪಾಠ ಅಂದಳಿ ಒಂದು ಕಿರುಚಿತ್ರ ಮಾಡಿ ಅದ್ರ ನಂಗೆ ನಾಯಕ ನಟನ ಪಾತ್ರ ಕೊಟ್ಟಿರ ಅದಕ್ಕೆ 3 ರಾಜ್ಯ ಪ್ರಶಸ್ತಿಗಳು ಬಂದಿತ್ತು ಸುಮಾರು ಮಾಡಿದ ಕಿರುಚಿತ್ರದಾಗೆಲ್ಲ ಒಳ್ಳೊಳ್ಳೆ ಪ್ರಶಸ್ತಿ ಬಂತು ಎಲ್ಲರೂ ಒಳ್ಳೆ ಪ್ರೋತ್ಸಾಹ ಕೊಟ್ಟಿರ ಹಾಗೆ ಅದ್ರ ಬೆನ್ ಬೆನ್ನಿ ಬೇರೆ ಮಾಡ್ಕೊಂತ ಹೋಯ್ತು ಅನ್ನೋದು ಒಂದು ಕಾಲ್ ಇತ್ತು ಮಾತಾಡುವ ಹಲೋ 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 ಓಯ್ ಕೆಂತ ಹಲೋ ಹಾ ನಮಸ್ಕಾರ ನಮಸ್ಕಾರ ಮಾತಾಡಿ ಯಾರು ಮಾತಾಡೋದು ಅಂತ ಗೊತ್ತಾಯಿಲ್ಲ ನಾನು ಸುಜಾತ ಶೇಖರ್ ನಳಿ ಬೆಂಗಳೂರಿಂದ ಹಾ ಹೇಳಿ ಮೇಡಮ್ ಚೇತನ್ ನೈಲಾಡಿ ಇದ್ರ ಹಾ ಅದಕ್ಕೆ ಅವನು ಕಂಡೆ ಮೊಬೈಲ್ ಆಗ ಕಾಣ್ತಿದ್ದೆ ಅದಕ್ಕೆ ಫೋನ್ ಮಾಡುವಂತ ಮಾಡ್ದೆ ಎಂತ ಅನ್ಸುತ್ತ ಎಂತ ಹೇಳೋಕಿತ್ತ ಚೇತನ್ ಎಲ್ಲರಿಗೆ ಅನ್ಸುತ್ತೆ ಅಂತ ಅವ್ರದ್ದು ಪ್ರತಿಭೆ ಅಂದ್ರೆ ಪ್ರತಿಭೆ ಅವ್ರನ್ನ ಎಷ್ಟು ಸರಿ ಆಯ್ತು ಅವ್ರ ಹತ್ರ ಮಾತಾಡ್ಕಂದ್ರೆ ಐದೇ ಇಲ್ಲ ಕಾಣಿ ಅದಕ್ಕೆ ನಾವ್ ದೈಜಿವಾಡಿ ಕರ್ಕ ಬಂದ್ ನಿಮ್ಗೊಂದ್ ಮಾತಾಡೋಕೆ ಅವಕಾಶ ಮಾಡಿ ಕೊಟ್ಟದ್ ಇವತ್ತು ನಿಮ್ಗೂ ಧನ್ಯವಾದ ತುಂಬಾ ಥ್ಯಾಂಕ್ಸ್ ಒಂದ್ಗಳಿಗೆ ಬೆಂಗಳೂರು ಯಾಕಂಡ್ ಪುರ್ಸೋದ್ ಮಾಡಿ ಒಂದ್ ಫೋನ್ ಮಾಡ್ರಿ ಕಾಣಿ ಬಾರಿ ಖುಷಿ ಆಯ್ತು ಅಲ್ಲ ನಿಮ್ಮ ಹತ್ರ ಮಾತಾಡ್ಕೊಂಡ್ ಈಗಳ ನಾನ್ ಕಾಯ್ತಿದ್ದದ್ದು ಮಾತಾಡಕ್ಕೆ ಸಿಕ್ಕಿಲ್ಲ ಈಗ ಸಿಕ್ಕ್ರಿ ಕಣ್ರಿ ನಿಮ್ದು ದ್ಯಾಸಿ ನಮ್ದು ದ್ಯಾಸಿ ಶುಕ್ರ ದ್ಯಾಸಿ ಒಕ್ಕದ್ದು ಒಳ್ಳೆ ಗಳಿಗೆ ಕಾಣ್ತಿದ್ದ ಅಲ್ದಾ ಹೌದು ಈಗ ಸಾಯಂಕಾಲ ಹೊತ್ತಲ್ಲ ಈಗ ಒಳ್ಳೆ ಗಳಿಗೆ ಹಾ ಇದು ಗಳಿಗೆ ಲಾಯಕ್ ಹೌದು ಹೇಳಿ ಬಾರಿ ಖುಷಿ ಆಯ್ತು ನೀವು ಫೋನ್ ಮಾಡಿದ್ ನಮ್ ಕಾರ್ಯಕ್ರಮ ಎಲ್ಲ ಕಾಣ್ತಾ ಇರ್ತೀರಾ ಹೌದೌದು ಅಯ್ಯೋ ನೀವ್ ಹೆಂಗ್ರ ಸ್ಫೂರ್ತಿ ನಮ್ಗೆ ಕೆಲವ್ರು ಕೇಂದ್ರ ನೀವ್ ಹೆಂಗ್ ಹಿಂಗ್ ಮಾತಾಡೋದು ನೀವೀಗ ಮಾತಾಡ್ರಿ ಕಣಿ ಅಲ್ಲ ನೀವ್ ಹೆಂಗ್ಸ್ರಿ ಆಸ ಅಂದ್ರೆ ಕಣಿ ಅಂದ್ರೆ ಕಣಿ ಹಾಗೆ ಅದನ್ನ ಕೇಂದ್ರ ಕಲ್ತ್ಕ ಮಾತಾಡೋದು ಅಯ್ ಮಾತಾಡೋದು ಇಲ್ಲಿ ಮರ ನೀವು ಎಷ್ಟು ಚಂದ ಮುಡಿಯತ್ತಂದ್ರೆ ಚಂದ ಮುಡಿಯ ಚಂದ ಮಕ್ಕಳಿಗಿನ ಕಂಡದಾರೆ ನನ್ನ ದಾಡ್ ಜೀವನ 3 ಹತ್ತಿ ಕುಡ್ತಲ್ಲಿ ಬಳಿಯೇ ಮಾಡ್ಕ ಉಮಾಲ್ತಿ ಕಂಡಂಗ ಅತ್ತೆ ಸಾಕಂದ್ರೆ ನಿಮ್ಗೆ ಅದ್ರಾಗ ಒಂಚೂರು ಸಾಪ ಆಯ್ತು ತೋರು ಎದ್ರಿಂದ ಕಂಡ್ರೆ ಹಾಗೆ ನಮ್ ಸುನಿಲ್ ಅಣ್ಣಿ ಸಮೇತ ಗೊತ್ತಿತ್ತು ನಾ ಹ್ಯಾಂಗ್ ತೋರ್ತಿ ಅಂತ ಹೌದು ತಿಂಗಳ ದೇವ್ರ ತಾಂಗ್ ನೀವು ಅಲ್ಲ ನೀವು ಮನಿ ಊರ್ ಮನಿಯಾರ ಎಲ್ಲಿ ಎಲ್ಲಿ ಮನಿ ಕುಂದಾಪುರದಾರೆ ಮಾರ್ರೆ ಈಗ ಸದ್ಯಕ್ಕೆ ಬೆಂಗಳೂರಾಗ ಬಂದಿತ್ತ ಕುಂದಾಪುರ ಕನ್ನಡ ಕೇಂದ್ರ ಗೊತ್ತಿ ಕೆಮ್ಮಿ ಎಲ್ಲ ಒಂದ್ಸಲ ಸರ್ತಲ್ಲ ಕುಂದಾಪುರ ಭಾಷೆ ಅದು ನಮ್ ಉಸಿರದು ನಾವು ಎಲ್ಲರೂ ನಮ್ ಭಾಷೆ ಬಿಟ್ಟು ಕೊಡುದಿಲ್ಲ ಅದು ಉಸಿರು ಅದೇ ಉಸಿರನ್ ಬಿಡಕ್ ಸಾಧ್ಯವೇ ಇಲ್ಲ ಅಲ್ದಾ ಅದೇ 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 ಇಲ್ಲಿ ಎಲ್ಲಾರು ಹೋಗುರ್ ಕುಂದಾಪುರ ಭಾಷೆ ಕೆಮ್ಮಿ ಬಿದ್ರೆ ಸಾ ಕೆಮ್ಮಿ ಸೀದಾ ಅತ್ಲಾಗೆ ಹೊತ್ತ ಹಾಗೆ ಕಾಂತೇರಿ ಊರ್ ಮನಿ ಕಾರ್ಯಕ್ರಮ ಎಲ್ಲ ಕಾಂತೇರಿ ಸಪೋರ್ಟ್ ಮಾಡ್ತೇರಿ ಅಂದ್ರೆ ಹೇಳ್ತೆ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತೀವಿ ತುಂಬಾ ಥ್ಯಾಂಕ್ಸ್ ನಿಮ್ಗೂ ಧನ್ಯವಾದ ಸುಜಾತ ಮೇಡಮ್ ಅಂತ ಹೇಳ್ರ ಅಂದ್ರೆ ಕುಂದಾಪುರ ಭಾಷೆ ನಮ್ಮ ಉಸಿರು ಸತ್ಯಕ್ಕೂ ಹೌದಪ್ಪ ಇದೆ ಎಷ್ಟು ಒಳ್ಳೆ ಮಾತು ಅದೇ ನಾವು ವಿಶ್ವ ಕುಂದಾಪುರ ಕನ್ನಡ ದಿನ ಅಂತೇಳಿ ಮಾಡ್ತ ಅದ್ರ ಮೇಲೆ ತುಂಬಾ ಅದಕ್ಕೆ ವಿಜೃಂಭಣೆ ಆಯ್ತು ಇದರ ಬಗ್ಗೆ ಒಂದು ಸಣ್ಣ ಕೈ ಹೇಳಿದರೆ ಅಂತ ಅದು ಎಲ್ಲರೂ ಒಟ್ಟೊಂದು ಯಾರೊಂದು ವಿಶ್ವ ಕುಂದಾಪುರ ಕನ್ನಡ ದಿನವನ್ನ ಯಾರು ಆಚರಣೆ ತಂದಿರೋ ಅವರನ್ನು ಮಾತ್ರ ನಾವು ಒಂದು ಇತಿಹಾಸದ ಪುಟಗಳಂಗ ಅವರ ಹೆಸರು ಬರೆದು ಬಿಡ್ತೀವಿ ಅಂತ ತಪ್ಪಲ್ಲ ಎಲ್ಲೋ ಒಂದು ಭಾಗದಂಗ ಇದ್ದಂತ ನಮ್ಮ ಭಾಷೆನ ಒಂದು ಒಂದು ಮೇಲ್ಸ್ತರ ತಕಬಪ್ಪಕ್ಕೆ ಒಂದು ಪ್ರಯತ್ನ ಮಾಡಿ ಒಂದು ದಿನ ಅಂತ ಬೆಚ್ಕೊಂಡ್ರೆ ಈಗ ಎಲ್ಲರೂ ಹೆಮ್ಮೆ ನಮ್ಮ ಭಾಷೆ ಬಗ್ಗೆ ಯಾರಿಗೂ ಒಳಕಿಲ್ಲ ಅಂಜಿಕೆ ಇಲ್ಲ ಆಸಡಿ ಅಮಾಸಿ ಏಗಳಿ ಬತ್ತನಕ ಮನ್ಮನೆ ಯಾರು ಇನ್ನು ತಿರ್ಗಿ ಏಗಳಿ ಬತ್ತಮ್ಮನ ನಮಗೆ ಅಷ್ಟು ಅಂದ್ರೆ ಒಂದಸಲ ಒಬ್ಬರು ಹೇಳಿದ್ರು ಯಾರು ಅಂದ್ರೆ ಒಂದು ಮೇಡಮ್ ಹೇಳಿದಿರ ಎಲ್ಲೋ ಯಾರೋ ಒಂದ್ಸಲ ಹೇಳಿದ್ರಮ್ರ ಅಂದ್ರೆ ಅವ್ರು ಮುಂಚೆ ಮಾತಾಡೋ ಸರಿಗೆ ಅವ್ರು ಕುಂದಾಪುರದಾರೆ ಕುಂದಾಪುರ ಭಾಷೆ ಮಾತಾಡುವವರ ಅನಕ್ಷರಸ್ಥರು ಅಂತ ಹೇಳಿ ಅವ್ರಿಗೆ ಹೇಳಿದಿರ ಅವ್ರು ಒಂದ್ಸಲ ನೇರ ಪ್ರಸಾರದ ಮಾತಾಡಿದಲ್ಲಿ ಅವ್ರ ದುಃಖ ಹಂಚ್ಕೊಂಡ್ರ ಅದಕ್ಕೆ ಅವ್ರು ಹೇಳ್ರು ನಮ್ಮ ಅನಕ್ಷರಸ್ಥರು ಅಂತೇಳಿ ಹೇಳಿದಿರ ಆದ್ರೆ ಈ ದಿವಸ ಯಾರು ಹಂಸ್ಕೊಂಡಿರೋ ಅವ್ರಿಗೆ ನಾನು ಸದಾ ಕೃತಜ್ಞ ಇವತ್ತು ನಾವು ತೋರಿಸ್ತಿತ್ತು ಇಡೀ ವಿಶ್ವಕ್ಕೆ ವಿಶ್ವ ಕುಂದಾಪುರ ದಿವಸದ ಲೆಕ್ಕದಂಗೆ ನಾವು ಅನಕ್ಷರಸ್ತ್ರ ಅಕ್ಷರಸ್ತ್ರ ಅಂತ ಹೇಳಿ ಇಡೀ ವಿಶ್ವಕ್ಕೆ ತೋರಿಸಿ ಕೊಟ್ಟಿದ್ದ ಅಂತ ಹೇಳಿ ಆ ಮಾತನ್ನ ಅವ್ರದ್ದು ಕೇಂದ್ರಗಳಿ ನಂಗೆ ಇಡೀ ಮೈಯೆಲ್ಲ ರೋಮಾಂಚನ ಆಯ್ತು ಅಷ್ಟು ಖುಷಿ ಈಗ ಚೇತನ್ ನೈಲೇಡಿಯವರು ಒಂದು ಹಾಡು ಹೇಳೋಕಿದ್ದ ಕಾರ್ಯಕ್ರಮ ಮುಗಿಸು ಮುಂಚೆ ಅದಕ್ಕಿಂತ ಮುಂಚೆ ಯುವಕರಿಗೆ ನಮ್ಮ ಕುಂದಾಪುರದ ಯುವಕರಿಗೆ ಶಾರ್ಟ್ ಫಿಲ್ಮ್ ಮಾಡೋರು ಇರ್ಬೋದು ನಾಟಕ ಮಾಡೋರು ಇರ್ಬೋದು ಅಥವಾ ಟಿವಿಯಲ್ಲಿ ಕಾಣಿಸ್ಕೊಂಡ್ಕೊಂಡು ಪಿಕ್ಚರ್ ಈ ತರಹದ ಕನಸಿದ ಇಬ್ಬರಿಗೆ ನೀವು ಎಂತ ಹೇಳೋಕೆ ಇಷ್ಟಪಡ್ತೀರಿ ಎಲ್ಲರೂ ಅಂದ್ರೆ ಇವತ್ತಿನ ಸಾಮಾಜಿಕ ಜಾಲತಾಣಗಳೆಲ್ಲ ಇಷ್ಟು ಮುಂದಿಪ್ಸೋರಿಗೆ ಈಗ ಮಸ್ತ್ ಜನ ಎಲ್ಲ ನಮ್ಮಲ್ಲಿ ಈಗ ಕಿರುಚಿತ್ರಗಳನ್ನು ಅವ್ರವ್ರೆ ಮಾಡ್ಕೊಂತ ಇದ್ರು ಒಳ್ಳೆ ಬೆಳವಣಿಗೆ ಇದೆ ಇದಕ್ಕೆ ಅಂತ ಅನ್ಲ ಕೇಳಿ ನಮ್ಮ ಕುಂದಾಪುರದ ಬಗ್ಗೆ ಹುಡುಗರೆಲ್ಲ ಒಟ್ಟಾಯ್ಕಂಡ ಈಗ ನಾನೇನು ಹಳಿ ಜಬ್ಬಲ್ಲ ನಮ್ಮನ್ನು ಗೂಡಿ ಹೇಳುದು ನಾನು ಒಂದು ಕುಂದಾಪುರ ಕನ್ನಡವನ್ನು ಇನ್ನಷ್ಟು ಮತ್ತಷ್ಟು ಎತ್ತರ ಸ್ಥಾನಕ್ಕೆ ತಕೊಂಡೋಯ್ಕಂತ ಕಿರುಚಿತ್ರಗಳನ್ನೆಲ್ಲ ಮಾಡ್ತಾ ಇದ್ರೆ ಅವ್ರು ಇದೇ ರೀತಿಯ ಸಹಕಾರ ಕೊಡ್ಲಿ ಮತ್ತೆ ನಮ್ಮ ಭಾಷೆ ಮಾತಾಡೋಕೆ ಎಲ್ಲೂ ದಾಕ್ಷಣಿ ಬೇಡ ನಾವು ನಾವು ನಮ್ಮ ಭಾಷೆನ ಉಳಿಸಿ ಬೆಳೆಸೋ ಅಂಬೋದಕ್ಕಿಂತ ನಾವು ನಮ್ಮ ಭಾಷೆನ ದಿನನಿತ್ಯ ಜೀವನ ಬಳಸ್ಕೊಂಬ ಮಾತಾಡೋಸರಿ ಬಳಸ್ಕೊಂಡ್ರೆ ಭಾಷೆ ತನ್ನಿಂದ ತಾನೇ ಉಳಿದ ಇವತ್ತಿನ ದಿವಸದಾಗ ಎಲ್ಲರೂ ಅದನ್ನ ಮಾಡ್ತಾ ಇದ್ರ ಕುಂದಾಪುರ ಕನ್ನಡ ಒಂದ್ ಮೇಲೆ ತತ್ತಾ ಇದ್ರೆ ಇನ್ನು ಮುಂದೆ ಮತ್ತಷ್ಟು ಮತ್ತಷ್ಟು ನಮ್ಮ ಭಾಷೆಯಿಂದವೇ ಮಾಡ್ತಾ ಮಾಡ್ತಾ ಹೋಗಪ್ಪ ನಾವು ಇನ್ನೊಬ್ರ ಭಾಷೆ ಕಲಿಕೆ ಇನ್ನೊಬ್ರ ಭಾಷೆ ಮೇಲೆ ನಮ್ಮ ಪ್ರೀತಿ ಇರ್ಕ ಹಾಗೆ ನಮ್ಮ ಭಾಷೆನ ಎಲ್ಲರಿಗೂ ಹೇಳಿಕೊಡುವ ಅದೇ ನಾವು ಅದನ್ನೇ ಹೇಳೋಕೆ ಒಂದು ಇಷ್ಟಪಡ್ತೀವಿ ಕಾರ್ಯಕ್ರಮ ಆರಂಭ ಮಾಡೋದಿಗೆ ಒಂದು ಪದ್ಯ ಹೇಳ್ರಿ ಕಾರ್ಯಕ್ರಮ ಮುಗಿಸೋದಿಗೆ ಯಾವ್ದಾರ ಒಂದ್ ಎರಡು ಭತ್ತ ತುಳು ಹಾಡು ಹೇಳಿ ನೀವು ಮುಗಿಸ್ರೆ ನಾವು ಧನ್ಯ ಅದ ಹಾಡು ಹೇಳ್ದ ಗೊತ್ತಿಲ್ಲ ಬರ್ರಿ ಈಗ ಗಮ್ಮತ್ತಿನ ಹಾಡು ಅದ್ರ ಹೇಳಿದಾರೆ ಹಿಂದಿನ ಕಾಲದಾಗ ಏನೋ ಒಂದು ಕಡುಬಿಗೆ ಏನೋ ಒಂದು ಸಣ್ಣ ಗಲಾಟೆ ಆಯ್ತಮ್ ಗಂಡ ಹೆಂಡತಿಗೆ ಆಗಳಿಕೆನೋ ಹೇಳ್ದಮ್ರಿ ಇದು ಗಮ್ಮತ್ತಿಂದ ಹೆಂಡತಿ ಮನೆಗೆ ಗಂಡ ಬೈಲಾಗ ಹೂಡತ್ ಕಂಡ್ಕಂಡು ಕೊಟ್ಟಿ ಕಡುಬು ವಾಲ್ ಗಡ್ಬ ಅಂತೇಳಿ ಇಕ್ತಮ್ರಿ ಅದನ್ನು ಬಾಚಿ ಬಾಚಿ ಬಾಯಿ ಹಾಕಂತ ಅವಳು ಹೇಳುದಮ್ರಿ ತಗ್ಗಿರ ಬೈಲಂಗೆ ಬಗ್ಬಗ್ಗಿ ಹೂಡ್ವಾನೆ ಸೋದಾರತ್ತಿ ಮಗನೇ ನನಗಾದಾರೇನು ವಾಲ್ ಗಡ್ಬ ಆ್ಯಂಡ್ ಮುಳ್ಕ ಅಂದೇಳ ಗುಳ್ಕು ಗುಳ್ಕು ನುಂಗ್ದಾಳ ಮರ ಅದನ್ನೇ ಗಂಡ ಅದನ್ನೊಂದು ದಾರಿ ಮಾಡ್ಕೊಂಡು ಗಂಡ ಮತ್ತೆ ಮುಂದುವರ್ಸಿ ಹೇಳೋದು ಅಂದ್ರೆ ಹೆಂಡ್ತಿನ ಅವಳು ಮನೆ ಬಿಟ್ಟು ಬಾಪ್ಸರಿಗೆ ಕಡುಬಿನೆಲ್ಲ ಹಿಡ್ಕೊಂಡು ಆಗಳಿಗೆ ಹೇಳುದಂಬ್ರೆ ನಾಗೋಲಿ ಸಂಕದಲ್ಲಿ ನಾರಿ ನುಲ್ದಾಡ್ತಾಳ ಸೋದಾರತ್ತಿ ಮಗಳೇ ನನಗಾದಾರೇನ್ ವಾಲ್ ಗಡ್ ಆ್ಯಂಡ್ ಮುಳ್ಕ ಅಂದಾಳಿ ಹೀಗೆ ಅಂದರೆ ನಮ್ಮ ಭಾಷೆ ಗಮ್ಮತಿ ಹಾಡಿತ್ತು ನೋವಿನ ಹಾಡಿತ್ತು ಅಂತಂದರೆ ಹಾದಿ ಮೇಲೆ ಹೋಪಾರೆ ಹಾಡೆಂದ ಕಾಣಬೇಡಿ ಹಾಡಲ್ಲ ನನ್ನ ಒಡಲೂರಿ ಹಾಡಲ್ಲ ನನ್ನ ಒಡಲೂರಿ ದೇವಾರೆ ಬೆವರಲ್ಲ ನನ್ನ ಕಣ್ಣೀರ ಹ್ಞೂ ಹ್ಞೂ ಇದ್ರಾಗ ಅವ್ರ ನೋವೆಲ್ಲ ಇತ್ತು ಹೌದು ಹೌದು ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಎಷ್ಟಾದಷ್ಟು ನಾವು ನಿಮ್ಮಿಂದ ವಿಷಯ ತೆಗೆದು ಪ್ರಯತ್ನ ಪಟ್ಟಿದೆ ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಇಷ್ಟೊತ್ತವರೆಗೆ ನಮ್ಮ ವೀಕ್ಷಕರನ್ನೆಲ್ಲ ಉದ್ದೇಶಿಸಿ ಮಾತಾಡೋದಕ್ಕೆ ನಿಮಗೆ ದೈಜಿವರ್ಡ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಧನ್ಯವಾದಗಳು. ನನಗೂ ನನ್ನನ್ನು ಇಲ್ಲಿಯರಿ ಕರೆದು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿರಿ ಇಡೀ ಡೈಜಿವರ್ಲ್ಡ್ಗೆ ಹಾಗೆ ನಿಮಗೆ ಧನ್ಯವಾದ ಹೇಳ್ತಿದ್ದೆ ಹಾಗೆ ಎಲ್ಲರೂ ನಮ್ಮ ಕಲಾಚಿಗುರುವನ್ನು ಕಂಡು ನಮಗೆ ಪ್ರೋತ್ಸಾಹ ಕೊಡಿ ಅಂತೇಳಿ ಒಂದು ಸಲ ಕೇಳ್ಕೊಂತ ಇದ್ದೀನಿ. ಎಸ್ ಇದು ಇವತ್ತಿನ ಹಾಯ್ ಮಾತಾಡೋರೆಲ್ಲ ಕಾರ್ಯಕ್ರಮ. ಇಷ್ಟು ಇವತ್ತು ಕಾಲ್ ಮಾಡಿದಾರೆ ಕಾರ್ಯಕ್ರಮ ಕಂಡಾರೆ ಫೇಸ್ಬುಕ್ ಹಂಗೆ ಶೇರ್ ಮಾಡಿದಾರೆ ಎಲ್ಲರಿಗೂ ಮತ್ತೊಂದು ಸಲ ಧನ್ಯವಾದ ಹೇಳ್ತಾ ಇದ್ದೆ. ಇದು ಹೋಯ್ ಮಾತಾಡೋರಲ್ಲೇ ಕುಂದಾಪುರ ಭಾಷೆಂಗಿಪ್ಪು ಖುಷಿ. ಮತ್ತೆ ಬರುವಾರ ಸಿಕ್ಕುವ. ಧನ್ಯವಾದಗಳು.